ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪೋಡಿಸುವಾಕೆ ನೀನಾರು ಹೇಳವ ಅಂತಾರೆ. ಎಷ್ಟು ಕಾವ್ಯವಾಗಿ ವಚನದಲ್ಲಿ ಬರ್ತದೆ. ಚನ್ನ ಅಂದರೆ ಭದ್ರ ಅಂತ, ಮಂಗಳ ಅಂತ ಸಂಸ್ಕೃತದಲ್ಲಿ, ಮಲ್ಲ ಅಂದರೆ ವೀರ, ಅವನು ವೀರಭದ್ರ ಅಂತ ಹೇಳ್ತಾರೆ. ಮೇಲ್ವರ್ಗ ಅಲ್ಪಸಂಖ್ಯಾತ ತಾನೇ ಇದ್ದಿದ್ದು, ಉಳಿದ ಮೂರು ವರ್ಗ ಬಹುಸಂಖ್ಯಾತ ಇದ್ದು. ನೀವು ಸುಮ್ಮನೆ ಯಾಕೆ ಸುಮ್ಮನೆ ಇದ್ದೀರಿ? ನಾವು ಎಷ್ಟೇ ದೊಡ್ಡವರಾದರೂ ಕೂಡ ತಪ್ಪಾಡಿದಾಗ ಅವ್ರಿಗೆ ಸಮಾಧಾನ ಮಾಡಬೇಕಾದ್ರೆ ಸ್ವರೂಪ ಇದು, ಅದು ಗುರುವಿನಿಂದ ಕರಿಬೇಕಾದ್ರು. ಲಿಂಗಾಯತ ಅಂದರೂ ಒಂದೇ, ವೀರಶೈವ ಅಂದರೂ ಒಂದೇ, ಅದು ಬಿಟ್ಟು ಅದೇ ಬೇರೆ. ಅದು ಅವ್ರು ಇನ್ನೊಬ್ಬರು ಸೌಂದ್ ಪಟ್ಟಿದ್ದು ಅಂದರೆ ನಮ್ಮ ಒಕ್ಕಟ್ಟೆಯಲ್ಲಿ ಬರ್ತದಾಗ ಚಿತ್ಕಳ ಚೂಡಾಳೆ ತಗೊತ್ಕೋಬೇಕು. ಎಷ್ಟು ಸುಂದರವಾದಂಥ ದಾಂಪತ್ಯದ ಒಂದು ರಸಗೀತೆ ಅಂತಲೇ ಹೇಳಬೇಕು ಅದನ್ನು. ಹೀಗೆ ಕನ್ನಡ ಶಬ್ದಗಳನ್ನು ಸೃಷ್ಟಿ ಮಾಡಿಕೊಟ್ರವರು. ಒಬ್ಬ ಸ್ವಾಮಿಯಾಗಿ ನಾಡು ನುಡಿ ಬಗ್ಗೆ ಎಷ್ಟು ಮಟ್ಟಿಗೆ ಅವರಿಗೆ ಕಾಳಜಿ ಇತ್ತು ಅಂತಕ್ಕಂಥ ಇದನ್ನು ನಾವು ಯೋಚನೆ ಮಾಡಬೇಕು. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಲೀಲಾಜಾಲ ಸ್ಟುಡಿಯೋಗೆ ಒಬ್ಬ ಮಹಾನುಭಾವರು ಬಂದಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ. ಅವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಎಂ ಜಿ ನಾಗರಾಜ್ ಅಂತ. ಡಾಕ್ಟರ್ ಎಂ ಜಿ ನಾಗರಾಜ್ ಅವರು ಅವರನ್ನು ನೋಡಿ ಇವತ್ತಿಗೆ ಅವ್ರಿಗೆ 94 ವರ್ಷ ಹಾಗೆ ಹೇಳೋಕ್ಕಾಗತ್ತಾ? ಖಂಡಿತ ಇಲ್ಲ. ಅವರನ್ನು ನೋಡಿದ್ರೆ ಆಗಲಿ, ಅವರ ಮೆಂಟಲ್ ಕೆಪ್ಯಾಸಿಟಿ ಅಂದರೆ ಅವರ ಮಾತನ್ನು ಕೇಳಿದ್ರೆ ಅಥವಾ ಅವರು ಇವತ್ತಿಗೂ ಮಾಡ್ತಾ ಇರುವಂತಹ ಕೆಲಸಗಳನ್ನು ನಾವು ಗಮನಿಸಿದ್ರೆ ಅವರನ್ನು ವಯಸ್ಸು ಬಿಟ್ಟು ಹೋಗ್ತಾ ಇದೆ ಅಂತ ಕಾಣುತ್ತೆ. ಅಂದರೆ ಇವರು ಚಿಕ್ಕವರಾಗ್ತಾ ಇದ್ದಾರೆ, ವಯಸ್ಸು ತನ್ನ ಪಾಡಕ್ಕೆ ತಾನು ಮುಂದಕ್ಕೆ ಹೋಗ್ತಾ ಇದೆ. ಅಷ್ಟರ ಮಟ್ಟಿಗೆ ಚಟುವಟಿಕೆಯಿಂದ ಕೂಡಿ ಅಂದರೆ ಮಾನಸಿಕವಾಗಿ, ಭೌತಿಕವಾಗಿ, ವಾಚಿಕವಾಗಿ ಎಲ್ಲ ವಿಧದಲ್ಲೂ ಕೂಡ ಅತ್ಯಂತ ಕಿರಿಯರಂತೆ ಕೆಲಸ ಮಾಡ್ತಾ ಇದ್ದಾರೆ ಮಹೋತ್ಸಾಹದಿಂದ. ಅವರನ್ನು ಇವತ್ತು ನಾವು ಬರಮಾಡಿಕೊಂಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಮತ್ತೊಬ್ಬರು ಮಹಾಪುರುಷರಿದ್ದರು, ಡಾಕ್ಟರ್ ಜಚನಿ ಅಂತ. ಅಂದರೆ ನಿಡುಮಾಮಿಡಿ ಇದರ ಸಂಸ್ಥಾನದ ಜಗದ್ಗುರುಗಳಾಗಿದ್ದವರು. ಅವರೊಬ್ಬರು ಅತಿ ಅದ್ಭುತವಾದಂತಹ ವ್ಯಕ್ತಿ, ಅವರನ್ನು ಕುರಿತು ಮಾತಾಡಲಿಕ್ಕೆ ಅಂತ. ಅದಕ್ಕೆ ಮೊದಲು ನಾನು ಡಾಕ್ಟರ್ ಎಂ ಜಿ ನಾಗರಾಜ್ ಅವರ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡ್ತೀನಿ. ಅವರು ಮೂಲತಃ ಗಣಿತ ಪ್ರಾಧ್ಯಾಪಕರು, ಮ್ಯಾಥಮೆಟಿಕ್ಸ್ ಎಂ ಎಸ್ ಸಿ ಮಾಡಿರೋವಂಥವರು. ಆದರೆ ಅವರ ಇತರ ಕ್ಷೇತ್ರಗಳು, ಅವರ ಆಸಕ್ತಿಯ ಇತರ ಕ್ಷೇತ್ರಗಳು, ಸಂಶೋಧನೆಯ ಕ್ಷೇತ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಶಾಸನಶಾಸ್ತ್ರ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಇದ್ದುಕೊಂಡು ಶಾಸನ ಸಾಹಿತ್ಯದಲ್ಲಿ ವಿಚಾರ ಮಾಡಿದ್ದಾರೆ. ಇತಿಹಾಸವೇತ್ತರು, ಕೊಡಗಿನ ಬಗ್ಗೆ ಅವರು ಬರೆದಿರೋವಂಥ ಗ್ರಂಥಗಳು ಯಾರೂ ಬರೆದಿಲ್ಲ. ಅದರಲ್ಲೂ ಆ ದಲಿತರು, ಕೊಡಗಿನಲ್ಲಿರುವಂತಹ ಅರಸರು, ಅರಸುಮನೆತನಗಳ ಜೊತೆ ಜೊತೆಗೆ ದಲಿತರ ಬಗ್ಗೆ ಅವರು ಒಂದು ಉದ್ಗ್ರಂಥವನ್ನೇ ಬರೆದಿದ್ದಾರೆ. ಇಂಥದ್ದು ಇದು ಒಂದು. ಅದರ ಜೊತೆಗೆ ಇತಿಹಾಸ ಅಕಾಡೆಮಿಯಲ್ಲಿ ಅವರು ಕೆಲಸ ಮಾಡಿದಂಥವರು. ಕನ್ನಡ ಸಾಹಿತ್ಯ ಅಂದರೆ ವಚನ ಸಾಹಿತ್ಯ, ಬೇರೆ ಬೇರೆ ವೀರಶೈವ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಏನೇನು ಗ್ರಂಥಗಳಿದೆಯೋ ಅದನ್ನೆಲ್ಲ ಮಾಡಿರೋರು, ಅದನ್ನು ಅಧ್ಯಯನ ಮಾಡಿರೋವಂಥವರು, ಸ್ವತಃ ಗ್ರಂಥಕರ್ತರು. ಅವರು ಬರೆದಿರುವಂಥ ಲೇಖನಗಳು, ಗ್ರಂಥಗಳು ಅಪಾರವಾಗಿದೆ. ನಾನು ಅಂದ್ಕೊಳ್ತಾ ಇದ್ದೀನಿ ಇವತ್ತು ಅವರನ್ನು ಕರೀತಾ ಇರೋದು ಜಚನೆಯವರ ಬಗ್ಗೆ ಮಾತಾಡಿ ಅಂತ. ಅವ್ರ ಬಗ್ಗೆನೇ ಮಾತಾಡೋದಕ್ಕೆ ಇನ್ನೊಂದು ಸೆಷನ್ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅಷ್ಟೊಂದು ವಿಚಾರ ಇದೆ. ಇವತ್ತು ಅವರು ಇಲ್ಲಿಗೆ ಬಂದಿರೋದು ನನಗೆ ಬಹಳ ಸಂತೋಷ. ಯಾಕೆ ಅಂತ ಹೇಳಿದ್ರೆ, ಡಾಕ್ಟರ್ ಜಚನೆಯವ್ರ ಬಗ್ಗೆ ಅವರು ಪುಸ್ತಕ ಬರೆದಿದ್ದಾರೆ. ಅದು ಏನಂದರೆ, ಡಾಕ್ಟರ್ ಜಚನಿ ಮಹಾಸನ್ನಿಧಾನ ಅಂತ. ಈಗ ನೋಡಿ, ಡಾಕ್ಟರ್ ಜಚನಿ ಅವರು ಒಬ್ಬರು ಜಗದ್ಗುರುಗಳು. ಅವರು ಎಷ್ಟು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ಸುಮ್ಮನೆ ಒಂದು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಎಷ್ಟೋ ಗಂಟೆಗಳ ಕಾಲ ಬೇಕಾಗುತ್ತೆ. ಅವರು ಒಂದು 300 ಗ್ರಂಥಗಳನ್ನು ಬರೆದಿದ್ದಾರೆ. ಮತ್ತು ಅವರ ಲೇಖನ ಎಲ್ಲ ವಿಧದಲ್ಲೂ ಕೂಡ ಪಸರಿಸಿದೆ. ಅಂದರೆ ಕತೆ ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಡಾಕ್ಟರ್ ನಾಗರಾಜ್ ಅವರು ಕೂಡ ಬರೆದಿದ್ದಾರೆ ಅಂಥ ಮಹಾತ್ಮರ ವಿಚಾರದಲ್ಲಿ. ಮತ್ತು ತೀಕ್ಷ್ಣವಾದಂತಹ ವಿಚಾರ ಪರಂಪರೆ ಅವರದು. ಅದನ್ನು ಇಟ್ಕೊಂಡು ಅವರನ್ನು ನಾವು ದಾರ್ಶನಿಕರು, ಅವರನ್ನು ಅನುಭಾವಿಗಳು, ವಿದ್ವಾಂಸರು, ಸಾಹಿತಿಗಳು ಏನು ಬೇಕಾದರೂ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬಹುಮುಖವಾದಂತಹ ರೀತಿಯಲ್ಲಿ ಅವರು ಕೃಷಿಯನ್ನು ಮಾಡಿದಂಥವರು. ಅವರ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಡಾಕ್ಟರ್ ನಾಗರಾಜ್ ಅವರು. ಅದಕ್ಕೋಸ್ಕರವಾಗಿ ಜಚನಿ ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವರೇ ಅತ್ಯಂತ ಸೂಕ್ತವಾದಂತಹ ವ್ಯಕ್ತಿ ಅಂತ ಅಂದ್ಕೊಂಡು ನಾನು ಅವರನ್ನು ಬರಮಾಡಿಕೊಂಡಿದ್ದೇನೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಸರ್, ತಾವು ಜಚನೆಯವ್ರ ಬಗ್ಗೆ ನಮ್ಮ ಲೀಲಾಜಾಲದ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ಮೊದಲಿಗೆ ಜಚನೆಯವರ ಒಂದು ಕಿರು ಪರಿಚಯ ಮಾಡಿಕೊಡಿ. ಡಾಕ್ಟರ್ ಶ್ರೀ ಜಚನೆಯವರು ಆತ್ಮೀಯರ
ಜೊತೆ ಈಗ ಸಂವಾದ ಮಾಡ್ತಕ್ಕಂಥ ರೀತಿ ಅಂತಂದರೆ ಅವರ ಪೂರ್ಣ ಹೆಸರು ಗುರುಗಳು ಆದಮೇಲೆ ಬಂದಂಥ ಹೆಸರಿದೆ. ಶ್ರೀಶೈಲ ನಿಡುಬಾಬಿಡಿ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯರು ಅಂತ ಹೇಳ್ಬಿಟ್ಟು ಪೂರ್ತಿ ಅವರು. ಅವರು ಸಾಮಾನ್ಯವಾಗಿ ಮೊದಲು ಏನೂ ಓದದೇ ಇರತಕ್ಕಂಥ ಮನೆತಂದ ಇದರಲ್ಲಿ ಇದ್ದಂಥವರು, 4ನೇ ಕ್ಲಾಸ್ ತರಗತಿ ಓದಂಥವರು, ಕೊನೆಗೆ ಅವರ ಸಾಹಿತ್ಯ ಸಾಧನೆ, ಚಾರಿತ್ರಿಕ ಸಾಧನೆ, ಸಂಶೋಧನೆ ಸಾಧನೆ ಮತ್ತು ವಚನ ಸಾಧನೆ ಹಾಗೂ ಸಂಘಟನಾ ಸಾಧನೆ ಇವೆಲ್ಲರ ದೃಷ್ಟಿಯಿಂದ ಅವ್ರಿಗೆ ಬಂದಂಥದ್ದು. 1972 ಅವರು ಜೀವನ ಸಿದ್ಧಾಂತ ಕೃತಿಗೆ ಬಂದಂಥದ್ದು ಡಾಕ್ಟರೇಟ್ ಬಂತು. ಅದಾದ ನಂತರ 1991 ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಆದರೆ ಇಷ್ಟೆಲ್ಲ ಪ್ರಶಸ್ತಿ ಬರಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ ಒಬ್ಬ ಮನುಷ್ಯರ ಕೃತಿ ಶಕ್ತಿ ಹೇಗೆ ಉದ್ಭವ ಆಯಿತು ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಒಂದು ಸಾಮಾನ್ಯ ಪರಿಸರದಿಂದ ಬಂದಂಥವ್ರು ಅವರು ಬರತರ ಅಂಬಡಿಗಟ್ಟಿ, ಇವತ್ತು ಏನಿದೆ ಅಂಬಡಿಗಟ್ಟಿಯಲ್ಲಿದ್ದಂಥದ್ದು ಅವರ ತಂದೆ ಗದಗೈನವರ ಇದಕ್ಕೆ ಸಂಬಂಧಪಟ್ಟದ್ದು. ಮೂಲಭೂತವಾಗಿ ಅವ್ರ ಮನೆತನ ರಾಜಗುರುಗಳು ಬರ್ತಾರೆ, ಹಿರೇಮಠ ರಾಜಗುರುಗಳು ಮನೆತನ. ಅವರ ಮೂಲ ವಂಶಿಕರು 800 ಅವರ ಹಿರೇಮಠ ಇದ್ದಂಥ ಸಂದರ್ಭದಲ್ಲಿ ಬಲ್ಲಸರ್ಜ ಕಿತ್ತೂರು ಬಲ್ಲಸರ್ಜ ಅವ್ರನ್ನ ಕರ್ಕೊಂಬಂದು ರಾಜಗುರುಗಳನ್ನು ಅವನ ಮಠಕ್ಕೆ ಇಟ್ಕೊಳ್ತಾರೆ, ಅದು ಅಂಬಡಿಗಟ್ಟಿಯಲ್ಲಿ ಕೂಡ ಇಡ್ತಾರೆ. ಆದರೆ ಏನಾಗುತ್ತೆ ಅಲ್ಲಿ ಮಲ್ಲಿಕಾರ್ಜುನ ಗೌಡರು ಅಂತಕ್ಕಂಥ ಅಡ್ಡೂರಲ್ಲಿದ್ದವರು ಅಲ್ಲಿ ಇವರ ಹಿರಿಯರು ಗುರುಗಳಾಗಿರ್ತಾರೆ, ಭರತರಾದ ಗುರುಗಳಾಗಿರ್ತಾರೆ. ಅವರು ಯಾವಾಗ ಬಲಸರ್ಜ ಇಲ್ಲಿಗೆ ಮಠಕ್ಕೆ ನೇಮಕ ಮಾಡ್ತಾರಲ್ಲ, ಆ ನೇಮಕ ಮಾಡಿದ್ರಿಂದ ಅವರು ಏನು ಮಲ್ಲಿಕಾರ್ಜುನ ಗೌಡರು ನಮ್ಮ ಅಡ್ಡೂರು ಮಠಕ್ಕೆ ಸ್ವಾಮಿ ಬೇಕು ಅಂತ ಹೇಳ್ತಾರೆ. ಆದರೆ ಇವರು ತಂದೆ ತಾಯಿಯವೆ ಅಂತ ತಂದೆ ದುಡ್ಡಯ್ಯ ಅಂತಕ್ಕಂಥವರು ಅವರು ಇವರನ್ನು ಕರ್ಕೊಂಡು ಹೋಗ್ಬೇಕಲ್ಲ, ಇವರಲ್ಲಿ 4ನೇ ವರ್ಷದ ಬಹುವರು ಇದಾಗಿದ್ದಂತ. ಆದರೆ ಮೊದಲು ಕೇಳ್ತಾ ಸ್ವಲ್ಪ ಸಮಯ ಬೇಕು ನಿಮ್ಮೆಲ್ಲ ಕರ್ಕೊಂಡು ಹೋಗೋದಕ್ಕೆ. ಅಷ್ಟರಲ್ಲಾಗಲೇ ಅವರು ಶಾಲೆಗೆ ಅವ್ರು ಹಾಕಿದಾಗ ಅದು ದುರ್ಗಾದೇವಿ ದ್ಯಾಮವ್ಯ ಅಂತಕ್ಕಂಥ ಗುಡಿ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಯ್ತೆ, ಕೂಲಿ ಮಠದಲ್ಲಿ ಇರ್ತಕ್ಕಂಥದ್ದು, ದೇವಸ್ಥಾನ ಇರತಕ್ಕಂಥ ವಿದ್ಯೆ ಕಲಿಸ್ತಕ್ಕಂಥದ್ದು, ಇವತ್ತು ಕೊಡಗಿನಲ್ಲಿ ಕೈಮಠಗಳು ಅಂತ ಬರ್ತವೆ, ಹಿರಿಯರ ಸ್ಮಾರಕ ಅಲ್ಲಿ ವಿದ್ಯೆ ಹೇಳ್ಕೊಡ್ತಕ್ಕಂಥ ಒಂದು ಪರಂಪರೆ. ಹಾಗೆ ಇಲ್ಲೂ ಕೂಡ ಅಲ್ಲಿದ್ದಂಥ ಇದರಲ್ಲಿ ಮಠದಲ್ಲಿ ದುರ್ಗಾದೇವಿ ಗುಡಿ ಅದು. ಆ ದುರ್ಗಾದೇವಿ ಗುಡಿನಲ್ಲಿ ಹಾರಿಬೀಡಿನ ವಿರೂಪಾಕ್ಷಯ ಮಾಸ್ತರು ಅಂತಕ್ಕಂಥವರು ಅವ್ರಿಗೆ ವಿದ್ಯೆ ಹೇಳ್ಕೊಡ್ತಾರೆ. ಅವರು ಅದು ಆರಂಭದಲ್ಲಿ ಅಂಥ ಪ್ರತಿಭೆಯನ್ನು ಅವ್ರು ತೋರಿಸಿರೋದಿಲ್ಲ, ಫೇಲ್ ಆಗಿಬಿಡ್ತಾರೆ. ಸರಿ, ಅವ್ರ ತಂದೆ ಏನು ಮಾಡ್ತಾರೆ, ದನ ಕಾಯಕ್ಕೆ ಹಾಕ್ತಾರೆ. ಕಾರಣ ಇಷ್ಟೇ, ಹುಡುಗಾಟಿಕೆ ಓದೋ ಇದು. ಆಮೇಲೆ ಯಾವಾಗ ಅದಾಯಿತೋ ಆಗ ಸ್ವತಂತ್ರವಾಗಿ ಆ ಕಡೆ ತಾನು ಸಾಧಿಸ್ಬೇಕು ಅನ್ನೋ ಇದು ಬರ್ತದೆ. ಮತ್ತೆ ಬಂದಂಥ ಸಮಯದಲ್ಲಿ ಅವ್ರ ಜೊತೆ ಓದ್ತಿದ್ದಂತೆ ಗದ್ಗಯ್ಯ ಕಲ್ಮಠ ಅಂತ ನಾವು 1992 ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ, ಇತ್ತೀಚೆಗೆ ತೀರ್ಕೊಂಡ್ರವ್ರು ಇರಲಿ. ಅವ್ರ ಜೊತೆ ನಿಂತ್ಕೊಂಡು ಓದಿದಂಥ ಸ್ಥಳ ಇದೆಯಲ್ಲ, ಆ ದೇವಸ್ಥಾನದ ಪರಿಸರನೇ ಏನೋ ಒಂದು ರೀತಿ ಏನೋ ಪವಿತ್ರ ವಾತಾವರಣ ಅಷ್ಟೇ ಅಲ್ಲ, ಒಂದು ಪ್ರೇರಣೆ ಕೊಡ್ತಕ್ಕಂಥದ್ದೇ. ಯಾವಾಗ ಒಂದು ಪ್ರೇರಣೆ ಕೊಡ್ತದೆ, ಒಂದು ಸ್ಫೂರ್ತಿ ಕೊಡ್ತದೆ, ಆವಾಗ ಅದರಲ್ಲಿ ಕ್ರಿಯಾಶೀಲತೆ ಇರ್ತೈತೆ. ಎಲ್ಲಿ ಕ್ರಿಯಾಶೀಲತೆ ಅಲ್ಲಿ ಜಗಮತ್ವ, ವೀರಶೈವ ಪರಿಭಾಷೆಯಲ್ಲಿ ಹೇಳೋದಾದರೆ. ಉಳಿದ ಪರಿಭಾಷೆಯಲ್ಲಿ ಕ್ರಿಯಾಶೀಲತೆ ಇರ್ತಕ್ಕಂಥದ್ದು ಮುಖ್ಯ. ಯಾವುದು ನನಗೆ ಸ್ಫೂರ್ತಿ ಕೊಡ್ತದೋ, ಕ್ರಿಯಾಶೀಲತೆ ಕೊಡ್ತದೋ, ಅಲ್ಲಿ ಚೈತನ್ಯ ಯಾವತ್ತೂ ಇರ್ತದೆ. ಇದು ನಮ್ಮ ಭಾರತೀಯ ಸಂಸ್ಕಾರದ ಫಲ. ನಮ್ಮಲ್ಲಿ ಮೊದಲಿಂದ ನಡ್ಕೊಂಬಂದಿರತಕ್ಕಂಥ ಕ್ರಿಯಾಶೀಲತೆಯನ್ನು ಯಾವತ್ತೂ ಕೂಡ ಒಡಗೂಡಿಸ್ಕೊಂಡು ಬಂದಿರತಕ್ಕಂಥದ್ದು ಈ ಪರಿಸರ. ಅದಕ್ಕೊಂದು ಮಧ್ಯದಲ್ಲಿ ಹೇಳೋದಾದರೆ, ಕೊಡಗಿನಲ್ಲಿ ಇವತ್ತು ಕೂಡ ಜನಪದ ಗೀತೆಯಲ್ಲಿ ಜಬ್ಬೂಮಿ ಅಂತಾರೆ. ಜಬ್ಬೂಮಿ ಅಂದರೆ ಜಂಬೂ ದ್ವೀಪ. ಈ ಜಂಬೂ ದ್ವೀಪ ಅಂತಕ್ಕಂಥದ್ದು ಯಾವುದು ಅನ್ನೋದಾದರೆ, ನಮ್ಮ 11ನೇ ಶತಮಾನದ ಅಬಲೂರು ಶಾಸ್ತ್ರ ಏಕಾಂತರಾಮಯ್ಯ ಶಾಸ್ತ್ರ ಮಾತು ಬರುತ್ತೆ. ಜಂಬೂ ದ್ವೀಪದ ದಕ್ಷಿಣಕ್ಕೆ ಹಿಮಾಲಯ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ಜಂಬೂ ದ್ವೀಪದ ದಕ್ಷಿಣಕ್ಕೆ ಹಿಮಾಲಯ ಅಂದರೆ ಇಂದ ಆಚೆ ಇರತಕ್ಕಂಥ ಪ್ರದೇಶವೆಲ್ಲ ಭರತ ವರ್ಷ ಆಗಿತ್ತು, ಅದನ್ನು ಮರ್ತಿದ್ದೀವಿ ನಾವು, ಪೂರ್ತಿ ಮರ್ತಿದ್ದೀವಿ. ಆದರೆ ನಾವೇನು ಮಾಡ್ತೀವಿ, ಆರ್ಯ ದ್ರಾವಿಡ ಥಿಯರಿ ತಂದಿಟ್ಬಿಟ್ವಿ ನಾವು. ಅಂದರೆ ಇಲ್ಲಿಂದ ಹೋದವರು ಅವರೆಲ್ಲ ಶಂಭಾ ಜೋಶಿಯವರು ಗಂಗಾ ತೀರದಿಂದ ಹಟ್ಟಿಕಾರ ಅಂತ ಕರ್ಕೊಂಬರ್ತಾರೆ. ಇಲ್ಲಿಂದ ಹೋದವ್ರು ಮತ್ತೆ ತಮ್ಮ ಒರಿಜಿನಲ್ ಪ್ಲೇಸಿಗೆ ಬಂದರು ಅವರು. ಅದನ್ನು ತೊಗೊಂಡೆ ಭೇದ ಯಾಕೆ ಮಾಡಬೇಕು ನಾವು, ನಮ್ಮವರೇ ಅವರು. ಆದರೆ ಕಾಲಕ್ರಮೇಣ ಅಲ್ಲಿರ್ತಕ್ಕಂಥ ಪರಿಸರದಿಂದ ಅಥವಾ ಇಲ್ಲಿಂದ ಮತ್ತೆ ಸ್ಫೂರ್ತಿ ಇತ್ತು ಅಂಥ ಸಂದರ್ಭಗಳಲ್ಲಿ ಪ್ರಚಾರಕ್ಕೆ ಆಗಲಿಲ್ವೇನೋ, ಅದಷ್ಟಕ್ಕೆ ಇದಾಯಿತು. ಆದರೆ ಆ ಪ್ರದೇಶ ಭಾರತ ಹಿಮಾಲಯದ ಆಚೆಯೂ ಕೂಡ ನಮ್ಮ ಭಾರತ ವರ್ಷ ಇತ್ತು. ಅದಕ್ಕೆ ಭರತ ಕಂಡೆ ಭರತ ವರ್ಷ ಅಂತ ಹೇಳೋ ಕಾರಣವೇ ಅದು. ನಾವು ಅಂದರೆ ಇಂಥ ವೈಶಾಲದ ಪರಿಸರ ಇರ್ತಕ್ಕಂಥ ಇದರಲ್ಲಿ ನಾವು ಗಮನಿಸುವಾಗ, ಆ ಕೊಡಗಿನಲ್ಲಿರ್ತಕ್ಕಂಥ ಸಂದರ್ಭಗಳನ್ನ ಗಮನಿಸುವಾಗ,
ಜಚ್ಚಿದೇವರ ಸಂದರ್ಭ ನೋಡಿದಾಗ ಅವರು ಮಾಡ್ತಕ್ಕಂಥ ಸಾಧನೆ ಇದೆಯಲ್ಲ, ಆ ಸಾಧನೆ ನಿಜಕ್ಕೂ ಕೂಡ ಈ ದೇಶ ಕೊಟ್ಟಂಥ ಸ್ಫೂರ್ತಿ ಅವರಿಗೆ, ಈ ದೇಶ ಕೊಟ್ಟಂಥ ಸ್ಫೂರ್ತಿ. ಆ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಆ ಸ್ಫೂರ್ತಿ ಬರ್ತಕ್ಕಂಥ ದ್ಯಾಮವೆ, ದ್ಯಾಮವೆ ಇರತಕ್ಕ ದುರ್ಗಾದೇವಿ, ದುರ್ಗಾ ಶಕ್ತಿ ಇರತಕ್ಕಂಥದ್ದು ಶಕ್ತಿಯ ಒಂದು ದುಷ್ಟಶಕ್ತಿಗಳ ವರ್ಧನೆ ಮಾಡ್ತಕ್ಕಂಥ ಇದ್ರದ್ದು. ಅದಕ್ಕೆ ನಾವು ಸಿಂಧು ಸಂಸ್ಕೃತಿಯಲ್ಲಿ ನಾವು ನೋಡ್ತಕ್ಕಂಥ ರುದ್ರಪಶುಪತಿಯಾಗಲಿ ಶಿವಪಶುಪತಿ ಅಂತ ಮೇಲ್ಗಡೆ ಇರತಕ್ಕಂಥ ಇದನ್ನ ಈಶಾದತ್ತ ಮಾರ ಅಂತೇಳಿ ದುಷ್ಟಶಕ್ತಿಯನ್ನು ವರ್ಧನೆ ಮಾಡ್ತಕ್ಕಂಥ ನೆಲೆ ಇರ್ತಕ್ಕಂಥ ಇಂಥ ಸಿಂಧೂ ಸಂಸ್ಕೃತಿ ಕುರಿತು ಕೂಡ ಜಚಿನ ಅವರು ಕೆಲಸ ಮಾಡಿದ್ದಾರೆ. ಅವರು ರುದ್ರಭದ್ರ ಚಿಂತನೆ ಸಹ ಹೇಳ್ತಾರೆ, ರುದ್ರಭದ್ರ ಚಿಂತ ಆ ಕೃತಿಯಲ್ಲಿ ಆ ಸಿಂಧೂ ಸಂಸ್ಕೃತಿ ಸಂಬಂಧಪಟ್ಟಿದ್ದವರು ಇದು ಮಾಡ್ತಾರೆ, ವಿವರಣೆ ಕೊಡ್ತಾರೆ. ಇರಲಿ, ಅವರ ಬಾಲ್ಯದಲ್ಲಿ ನಿಂದಿಷ್ಟು ಹೇಳ್ತಾರೆ. ಹಾಗೆ ಹಾರೋಬೀಡ್ ಮಾಸ್ಟ್ರು ಅವರೇನು ಮಾಡ್ತಿದ್ರು, ರಾಗವಾಗಿ ಅವತ್ತಿನ ಪಾಠದಷ್ಟೇ ಅಲ್ಲೇ ಅವತ್ತಿನ ಅಧ್ಯಾತ್ಮದ ಸಂದರ್ಭವನ್ನು, ದೇಶಭಕ್ತಿಯನ್ನು, ನಾಡಿನ ಭಕ್ತಿಯನ್ನು ಕುರಿತು ಅವರಲ್ಲಿ ಪ್ರಚೋದನೆ ಕೊಡ್ತಕ್ಕಂಥ ಕಾವ್ಯಗಳನ್ನ ಕವನಗಳು ಹೇಳ್ತಾರೆ. ಇದು ಅವ್ರ ಮನಸ್ಸು ಮೇಲೆ ಪರಿಣಾಮ ಇರ್ತದೆ. ಹೀಗಾಗಿ ಮುಂದೆ ಪ್ರತಿಯೊಂದು ತರಗತಿಯಲ್ಲೂ ಕೂಡ ಅವರು ಮೊದಲಾಗಿ ಬರೋಕ್ಕೆ ಶುರು ಮಾಡ್ತಾರೆ. ಇದಾದ ಇಷ್ಟಾದ ಮೇಲೆ ಅಡ್ಡೂರಿನಿಂದ ಅವರು ಬರ್ತಾರೆ. ಅವರು ಸುಮಾರು 7ನೇ ಕ್ಲಾಸ್ ಇಲ್ಲ, ನಮ್ಮ ಮಟ್ಟಕ್ಕೆ ನೀವು ವಂಶದವರೇ ಬಂದೆ ಇದಾಗಬೇಕು ಅಂತ ಬಿಟ್ಟು ಹೇಳ್ತಾರೆ. ಯಾಕೆ ಇದು ರಾಜಗುರು ವಂಶ, ಇದು ಕಿತ್ತೂರು ಇವ ಜಚನೆ ಅವ್ರದ್ದು ಹಿರೇಮಠದ್ದು ರಾಜಗುರು ವಂಶ. ಅವ್ರೇನು ಮಾಡ್ತಾರೆ, ಕೇಳ್ತಾರೆ ಇನ್ನು ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾರೆ ಅವ್ರ ತಂದೆ. ಆಯಿತು ಅಂತ ಹೇಳ್ತಾರೆ. ಅದಾದಮೇಲೆ ಸಮಿತಿ ಅಷ್ಟರಲ್ಲಾಗಲೇ ಅವರು ಎಷ್ಟು ಚೆನ್ನಾಗಿ ಜಚನೆಯವರು ತಮ್ಮ ಸಂದರ್ಭ ಇದು ಮಾಡ್ಕೊಳ್ತಿದ್ರೆ ಅವ್ರ ತಾಯಿ ಚಿಕ್ಕಂದೆಲ್ಲ ಹೋಗ್ಬಿಡ್ತೀವಿ ಅದೇ ಅಲ್ಲಿ ಕೊಡ್ತಿದ್ದಲ್ಲ. ಆಗ ಒಂದು ಮಾತು ಹೇಳ್ತಾರೆ ಅವರು, ಎಷ್ಟು ಭಾವಪೂರ್ಣ ಕೊನೆಯವರೆಗೂ ನೆನೆಸ್ಕೊಳ್ತಾ ಇದ್ರು ಅವರು, ಮಂದಾರಗಿರಿಯಲ್ಲಿ ಚಂದಾದಿ ಕುಳಿತಂಥ ಶಿವನೇ ಸುಂದರ ಶಿವನೇ ಬಂದೆಲ್ಲ ಕಾಪಾಡು ಕಂದಾರ ತಂದೆ. ಎಷ್ಟು ಆ ತಾಯಿ ಭಾವನೆಯನ್ನು ಎಷ್ಟು ಚೆನ್ನಾಗಿ ವ್ಯಕ್ತ ಮಾಡ್ತಿದ್ರು ಅವರು. ಅಲ್ಲಿ ಕುಳಿತಿದ್ಯಾ, ನನ್ನ ಕಂದನ ಕಾಪಾಡಪ್ಪ, ತನ್ನನ್ನು ಕಾಪಾಡು ಅಂತ ಹೇಳಿಲ್ಲ, ತನ್ನ ಕಂದನ್ನು ಕಾಪಾಡು ಅಂತ ಹೇಳ್ತಕ್ಕಂಥ ಇದು ನಾನು ನೋಡಿ ಜನಪದ ಗೀತೆಯಲ್ಲಿ ಏನು ಬರುತ್ತೆ, ಆಡಿಬಾ ನನ್ನ ಕಂದ ತೆಂಗಿನಕಾಯ ತೆಳಿನೀರ ತಕ್ಕೊಂಡು ಬಂಗಾರ ಪಾದ ತೊಳೆದೇನು. ಅಂದರೆ ಆ ತಾಯಿ ಮಗುವಿನ ಪಾದವನ್ನು ತೆಂಗಿನಕಾಯಿ ಶುದ್ಧವಾದ ಮಗು ಬೆರಗಡೆ ಹೊರಗೆ ಹೋಗಿ ಶುದ್ಧವಾದ ಕಾಲ ಅದು, ಅದರಲ್ಲಿ ತೆಣ್ಣೆ ಇದಾಗಬೇಕು ಸಿಹಿ ಆದಂಥ ಅಂಥ ತಾಯಿ ಭಾವ ಅಲ್ಲಿ ಇರಬೇಕು ಜನಪದ ಗೀತೆಯಲ್ಲಿ ಇರಬೇಕಾದ್ರೆ. ಈ ತಾಯಿ ಜನಪದ ಹಿನ್ನೆಲೆ ಬಂದಿರತಕ್ಕಂಥವ್ರು, ಅದಕ್ಕೋಸ್ಕರ ಮಂದಾರಾಗಿರೋದಲ್ಲಿ ಕುಳಿತಂಥ ಶಿವರ ಚಂದ ಕುಳಿತಂಥವನು ಸುಂದರ ನನ್ನ ಮಗನ ಬಂದು ಕಾಪಾಡು ಅಂತ ಕೇಳ್ಕೊಳ್ತಕ್ಕಂಥದ್ದು. ಅಂದರೆ ಆ ತಾಯಿಯ ಭಾವ ಜಚನೆಯಲ್ಲಿ ಆರ್ದ್ರವಾಗಿದ್ದದ್ದು ಕೊನೆಯವರೆಗೂ ಕೂಡ ನಮಗೆ ಕಾಣಿದ್ವಿ. ಇಂದ ಅಂದ ಜೊತೆಗೆ ಅವ್ರು ಹೇಳ್ತಾರೆ ತಿಳಿದು ತುಪ್ಪ ಮತ್ತು ಮೊಸರು ಇದೆಲ್ಲೂ ಕೂಡ ನಾವು ಉಣಿಸ್ತಾ ಇದ್ರು ನನ್ನ ತಾಯಿ ಅಂತ. ಅಂದರೆ ಭಾವನೆ ಹೇಳ್ಕೋಬೇಕಾದ್ರೆ ಆ ತಾಯಿಯ ಒಂದು ಮಾತೃ ಭಾವನೆ ಎಷ್ಟು ಮಟ್ಟಿಗೆ ಅವ್ರು ಉಳಿದ್ವಿ. ಇದ್ರ ಪ್ರಭಾವ ಏನಾಯಿತು, ಅವ್ರ ಕೃತಿಗಳಲ್ಲಿ ಸ್ತ್ರೀ ಶಕ್ತಿಗೆ ಮಾತೃ ಸ್ವರೂಪದಲ್ಲಿ ಬರಹದ ರೂಪದಲ್ಲಿ ಭಾವನೆ ವ್ಯಕ್ತ ಮಾಡ್ತಕ್ಕಂಥ ಒಂದು ಹಿನ್ನೆಲೆ ಸಿಗ್ತಾವ್ರಿ, ಇಲ್ಲದ್ರೆ ಬಹುಶಃ ಸಿಗ್ತಾ ಇರಲಿಲ್ಲ. ಅದರಿಂದ ಆ ಮಾತೃಶಕ್ತಿಗೆ ಅವರು ವಂದನೆ ಮಾಡಿ ತಾವು ಬೆರ್ಕೊಂಡು ಹೋಗ್ತಾರೆ. ಆನಂತರ ಅವರು ಅಡ್ಡೂರು ಮಠಕ್ಕೆ ಬರಿಯಾಗಿ ಹೋಗ್ತಾರೆ. ಅಡ್ಡೂರು ಮಠಕ್ಕೆ ಬರಿಯಾಗಿ ಹೋದಾಗ ಸಾಕಷ್ಟು ಇದಾದ ಮೇಲೆ ಅವರಿಗೆ ಮತ್ತು ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು ಅನಿಸುತ್ತೆ. ಅಡ್ಡೂರು ಮಠಕ್ಕೆ ಆನಗಲ್ ಕುಮಾರಸ್ವಾಮಿಗಳು ಬರ್ತಾರೆ. ಬಂದಂಥ ಸಂದರ್ಭ ಸ್ವಾಮಿ ನಿಮ್ಮಲ್ಲಿ ಓದಿಸ್ಬೇಕು ಇವರೆಲ್ಲ ಅಂತ ಹೇಳ್ತಾರೆ. ಅವ್ರು ಒಬ್ಬರು ತಿಳುವಾಗಿದ್ದಾನೆ, ಹುಡುಗ ಚುರುಕಾಗಿದ್ದಾನೆ, ನೋಡೋಣ ಅಂತ ಹೇಳಿಕೊಂಡು ಆಯಿತು ಅಂತ ಅಪ್ಪಳೆ ಕೊಡ್ತಾರೆ. ಸೊ ಅದರಂತೆ ಅವರು 12 ವಯಸ್ಸಲ್ಲೇ ಆನಗಲ್ ಹೋಗ್ತಾರೆ ಕುಮಾರಸ್ವಾಮಿಗಳ ಇದಕ್ಕೆ. ಆನಗಲ್ ಪರಿಸರ ನೋಡಬೇಕು ನಾವು, ಎಷ್ಟು ಸುಂದರವಾಗಿ. ನಮ್ಮಲ್ಲಿ ಇತಿಹಾಸ ಅಕಾಡೆಮಿಯ ಸಮ್ಮೇಳನ ಕೂಡ ಮಾಡಿದ್ವಿ. ಆ ಪರಿಸರ ಒಂದು ರೀತಿ ಪವಿತ್ರವಾದಂಥ ಸಂದರ್ಭಗಳನ್ನು ಮತ್ತು ಓದಿಗೆ ಪ್ರೇರಣೆ ಕೊಡ್ತಕ್ಕಂಥ ಸ್ಫೂರ್ತಿ ಕೊಡ್ತಕ್ಕಂಥ ಪರಿಣಾಮ ಒಂದು ಅದೇ ಆಧ್ಯಾತ್ಮಿಕ ನೆಲೆ ಸುಮ್ಮನೆ ಸಾಮಾನ್ಯದ ಯಾವುದೋ ಕಾಡ ಇದರದಲ್ಲ, ಒಂದು ಆಧ್ಯಾತ್ಮಿಕ ಪರಿಸರದಲ್ಲಿ ಯಾರಿಗೇ ಆಗಲಿ ನಾನು ಇಲ್ಲಿ ಓದಬೇಕು ಮಾಡಬೇಕು ಅಂತಕ್ಕಂಥ ನಿರ್ಮಾಣ ಆಗ್ತಕ್ಕಂಥ ಅಂಥ ಪರಿಸರ ಸ್ಫೂರ್ತಿ ಕೊಡುವಂಥದ್ದು. ಅಲ್ಲಿ ಓದ್ತಿರ್ತಾರೆ, ಅಲ್ಲಿ ಸಂಸ್ಕೃತ ಅಭ್ಯಾಸರು ಕೂಡ ಸಂಸ್ಕೃತ ಪಂಡಿತ ಮಾಡ್ತಾರೆ. ಆದರೆ ಅಲ್ಲಿ ಅವ್ರೇನು ಮಾಡ್ತಾರೆ, ಇದ್ದಂಥ ಇದರಲ್ಲಿ ಕನ್ನಡದಲ್ಲಿ ಕಾವ್ಯ ಇದು ಒಂದು ಅಶು ಸ್ಪರ್ಧೆ, ಕನ್ನಡ ಕಾವ್ಯ ಅಶು ಸ್ಪರ್ಧೆ ಇದಾಯಿತು. ಅವರು ಕಾಗುಡುತ್ತಿದ್ದಾರೆ, ಕಾ ಕೇಗೆ ಅಂತಕ್ಕಂಥ ಇದರಲ್ಲಿ ಅಶು ಕವಿತೆಯಲ್ಲಿ ಆ ಕನ್ನಡದ ಅಷ್ಟೂ ಕೂಡ ಕಾಗುಡುತ್ತದಲ್ಲಿ ಅವರು ಇದನ್ನು ಹೇಳ್ತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ನೋಡಿ. ಕರುಣಾಸಾಗರ ಕಾಲ ಸಮರ ಕಕ್ಕ ಬಂತು, ಕಿರಿಯ ಜನಗಳ ಕೀ ಭಂಜಕ ಕಿಕ್ಕಿ ಬಂತು, ಕುರುಹು ದೊರೆಯದೆ ಕೂಗಿ ನಮ್ಮನು ಬರೆದು ಕರೆಯುವನು ಕುಕ್ಕೂ ಬಂತು,
ಕರುಳುಗೈಯದೆ ಕೇಡು ನಾಶಸೆ ಕೆರಳುಗೈಯದೆ ಕೇಳದೆ ಕೇಳಬಾರ್ದೆ ಪೊರೆಯೇ ಕೈ ಇಡು ಪಾವನಾತ್ಮನೇ ಕೆಕ್ಕೆ ಕೈ ಕೈ ಏನು ಕೇಳ್ತಾರೆ ನಮ್ಮನ್ನು ಕಾಪಾಡುವ ನೀನು ಪಾವನಾತ್ಮ ಅಂತ ಹೇಳ್ತಾರೆ. ಕೊರಗು ತೀರುವನು ಕೋಟಿ ರೋಗದ ಕೌಂಚ ಬಂದಿತ್ತು ಇಷ್ಟ ಆದರೂ ಕೂಡ ನನ್ನ ಕಷ್ಟ ಬಂದರೆ ಕಾಪಾಡುವಂತಕ್ಕಂಥ ಹೀಗೆ ಶಿವನ ಕರುಣಾಸಾಗರ ಮೃತ್ಯುಂಜಯ ದೇವನು ಕುರುವಂತಕ್ಕಂಥ ಇಷ್ಟು ಸುಂದರ ಆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಕಾಪಾಡುವಂತಕ್ಕಂಥ ದೇವರಲ್ಲ ಭಾವಾತ್ಮ ಇದೆಯಲ್ಲ ಅದು ಆಧ್ಯಾತ್ಮಿಕ ನೆಲೆಯಲ್ಲಿ ಒಂದು ರೀತಿ ಸ್ಪಂದನೆಗೊಳ್ತಕ್ಕಂಥ ಚಿಗಿರ್ತಕ್ಕಂಥ ಮನಸ್ಸದು. ಹೀಗಾಗಿ ಅಶು ಸ್ಪರ್ಧೆಯಲ್ಲಿ ಅವರು ಗೆಲ್ತಾರೆ. ಹಾಗಾಗಿ ಅದಾದಮೇಲೆ ಏನಾಗುತ್ತೆ, ಅವರು ಸಂಸ್ಕೃತ ಪಾಠ ಆಗ್ತಿರ್ತಾರೆ, ಮೇಷ್ಟ್ರು ಇರ್ತಾರೆ ಅವರೇ. ಇವರೇನು ಮಾಡ್ತಾರೆ, ದಿನನಿತ್ಯ ಹೋಗಿ ಪಾಠ ಎಲ್ಲ ಕೇಳಬೇಕು. ಆವತ್ತು ದಿವಸ ಅವರು ಆ ಪಾಠಕ್ಕೆ ಅವರು ಹೋಗಿರೋದಿಲ್ಲ. ಆಗೇನಾಗುತ್ತೆ, ಯಾರು ಹುಡ್ಕೊಂಡು ಬರ್ತಾರೆ, ಯಾತಕ್ಕೆ ಇವತ್ತು ಪಾಠಕ್ಕೆ ಬರಲಿಲ್ಲ ಅಂತ ರೂಮ್ನಲ್ಲಿ ಹೋಗಿ ಅವರು ಕನ್ನಡ ಓದ್ತಾ ಇರ್ತಾರೆ. ಆ ಸಂಸ್ಕೃತ ಪಠಿದ್ರೆ ಏನು ಮಾಡ್ತಾರೆ, ಕನ್ನಡದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಒಂದು ರೀತಿ ಅಪಹಾಸ್ಯದ ರೀತಿ ಹೇಳ್ತಾರೆ. ಹೇಳಬಾರ್ದಾಗಿತ್ತು ಒಬ್ಬ ಗುರುಗಳಾಗಿ. ಆಗ ಅವರಿಗೆ ಮನಸ್ಸಿಗೆ ಇದಾಗಿ ನೋಡಿಬಿಟ್ಟು ಬಾ ಕಾಳಿದಾಸನ ಮಾಲವಿಕಾಗ್ನಿ ಮಿತ್ರನ ಕನ್ನಡದಲ್ಲಿ ಅನುವಾದಿಸ್ಕೊಡ್ತಾರೆ. ಇದು ಅವ್ರ ತಾಕತ್ತು. ಅಷ್ಟು ಮಟ್ಟ ಮಾಡಿದಾಗ ಅವರಿಗೆ ಸುಮ್ಮನೆ ಆಗ್ತದೆ ಅಷ್ಟು ಹೊತ್ತಿಗೆ ಅವ್ರಿಗೆ ಆಲ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಅವರಲ್ಲಿ ಎಷ್ಟು ಮಟ್ಟಿಗೆ ಒಂದು ಇದು ತನ್ನ ಸಾಹಿತ್ಯವನ್ನು ಮತ್ತು ಎಲ್ಲರಿಗೂ ಪ್ರಚಾರ ಮಾಡಬೇಕು ಅನ್ನೋಕ್ಕೆ ವೀರಶೈವ ಸಾಹಿತ್ಯದ ಅಷ್ಟೇ ಅಲ್ಲ ಕಾವ್ಯಗಳನ್ನು ಕೂಡ ಮಾಡಬೇಕು. ಸುಕುಮಾರ್ ಅಂತಕ್ಕಂಥ ಪತ್ರಿಕೆಯನ್ನು ಅವರೇನು ಮಾಡ್ತಾರೆ, ಕೈನಲ್ಲಿ ಬರಹ ಕೈನಲ್ಲಿ ಬರೆದು ಅಲ್ಲಿ ವಾಚನ ಇಡ್ತಾರೆ. ಅದನ್ನು ನೋಡಿ ಸಿದ್ಧಗಂಗಾ ಸ್ವಾಮಿಗಳು ಭಾಳ ಉತ್ತಮವಾದ ಅಭಿಪ್ರಾಯ ಬರೆದಿದ್ದಾರೆ. ಅಷ್ಟು ಚೆನ್ನಾಗಿ ಈ ಹುಡುಗ ಬರೆದಿದ್ದಾರೆ, ಇಷ್ಟು ಮಟ್ಟಿಗೆ ಈ ಧರ್ಮದ ತತ್ವಗಳನ್ನು ಈಗಲೇ ಇಷ್ಟು ಮಟ್ಟ ಚೆನ್ನಾಗಿ ತಿಳ್ಕೊಳ್ಳಿ ಅಂತ. ಅಷ್ಟೊತ್ತಿಗಾಗಲೇ ಅವರಿಗೆ ವಚನದ ಒಂದು ಇದನ್ನು ಕೂಡ ಪರಿಕಲ್ಪನೆ ಕೂಡ ಬಂದಿರ್ತದೆ. ಅದಕ್ಕೆ ಅವರ ವಚನದಲ್ಲಿ ಏನು ಬರೀತಾರೆ ಅಂತ ಅನ್ನತಕ್ಕಂಥದ್ದು ಅಂದರೆ, ನೋಡಿ ಅವರು ಆ ವಚನದ ಒಂದು ಸೆಲೆ ಆಗಲೇ ಇದಾಯಿತು ಅನ್ನೋಕ್ಕೆ, ನದಿಯು ಸಾಗರವನ್ನು ಬೆಳ್ಳಿ ಗಿಡವನ್ನು ಧರ್ಮ ದಯೆಯನ್ನು ಆಶ್ರಯಿಸಿರುವುದು, ಹೀಗೆ ಒಂದು ರೀತಿ ವಚನಗಳು ಸೇರಿಸತಕ್ಕಂಥ ಹವಣು ಅವರಿದೆಲ್ಲ ನಮಗೆ ಕಂಡು ಬರ್ತದೆ. ಹೀಗೆ ಒಂದು ಮೂಲಭೂತವಾಗಿ ಅವರು ಬಂದು ಸುಮಾರು ಅವರು ಬರೆದಂಥ 8,000 ವಚನಗಳ ಮೇಲೆ ಅದಕ್ಕೆ ತಳೆದು ಬಿದ್ದದ್ದಲ್ಲೇ ಹಾನಗಲ್ಲಿ ಇದರಲ್ಲೇ 8,000 ವಚನ 8,000 ವಚನಗಳು ಬರೆದಿರ್ತಕ್ಕಂಥ ಎಲ್ಲ ಪ್ರಕಟ ಆಗಿದೆ. ಎಲ್ಲ ಪ್ರಕಟ ಆಗಿದೆ. 8 ಕವನ ಸಂಕಲನಗಳು 18 ಇದು 10 ವಚನ ಸಂಕಲನ 300 ಗ್ರಂಥಗಳು ಬರೆದಿದ್ದಾರೆ ಜಚನೆಯವರು. ಹೌದು, ಅದು ಬರೆದಿದ್ದಾರೆ. ಅದನ್ನ ಎಲ್ಲಾನು ಪ್ರಕಟ ಆಗಿದೆ. ಪ್ರಕಟ ಎಲ್ಲ ಪ್ರಕಟ ಆಗಿದೆ. ಅಷ್ಟು ವಚನಗಳು ಪ್ರಕಟ. ಮಹಾಕಾವ್ಯಗಳನ್ನು ಬರೆದಿದ್ದಾರೆ. ಹೌದು ಹೌದು ಹೌದು. ಅಷ್ಟು ಅದಾದ ಮೇಲೆ ಅವರು ವಚನದ ಸಲಹೆ ಬಂದ ಅಷ್ಟರಲ್ಲಿ ಏನಾಗುತ್ತೆ, ಇದಕ್ಕೆ ಅವರು ಶಿವಯೋಗ ಬಂದಿರಕ್ಕೆ ಹೋಗಿರ್ತಾರಲ್ಲ, ಹೊಸ ಸಮಯದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ನಡುವೆ ಪರಿಶಿಕ್ಕರಿಗೂ ಅವ್ರಿಗೂ ಸ್ವಲ್ಪ ಭಿನ್ನ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಅವರು ಇವರು ಬೇರೆ ಸ್ವಾಮಿಗಳ ಬಸವಲಿಂಗ ದೇವರು ಅಂತ ಇರ್ತಾರೆ, ಸ್ವಾಮಿಗಳೇ ಪರ್ಮಿಷನ್ ತೊಗೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥ ಹೇಳ್ತಾರೆ. ಹಾಗಾಗಿ ಈ ಗಿರಿಯಾಪುರದ ಸದಾಶಿವಾಚಾರ್ಯರು ಅಂತ ಇದ್ದಾರೆ, ಅವರಿಗೆ ದೀಕ್ಷೆ ಕೊಟ್ಟಂಥ ಗುರುಗಳು ಮುಂದೆ ಅವರನ್ನು ಸಂಪರ್ಕ ಮಾಡಿ ಅವರ ಇದನ್ನು ಅನುಮತಿ ಪಡ್ಕೊಂಡು ಅವರೇನು ಮಾಡ್ತೀವಿ, ಹಾನಗಲ್ ಸ್ವಾಮಿಗಳಿಂದ ಹುಬ್ಬಳ್ಳಿಯಲ್ಲಿ ಅವರಿಗೆ ಅವರು ಇನ್ಚಾರ್ಜ್ ಇದ್ದರು, ಅವ್ರು ಸ್ವಲ್ಪ ಅನುಮತಿ ಪಡ್ಕೊಂಡು ಬೆಂಗಳೂರು ಬರ್ತಾರೆ. ಬೆಂಗಳೂರಿಗೆ ಬಂದು ತೋಟದಪ್ಪನ ಛತ್ರ ಅದಕ್ಕೆ ಹೋಗ್ತಾರೆ. ಹೋದರೆ ಅಲ್ಲೇನಾಗುತ್ತೆ, ಈ ಉತ್ತರ ಕರ್ನಾಟಕದವರಿಗೆ ಅಲ್ಲಿ ಸೇರಿಸ್ಕೊಳ್ಳೋ ನಿಯಮ ಇರಲಿಲ್ಲ ಅಂತದ್ದು. ಆಗ ರೂಮ್ನಲ್ಲಿ 3 ದಿನ ಅಲ್ಲಿದ್ದಂಥ ತಮ್ಮ ಸ್ನೇಹಿತರ ಜೊತೆ ನಿಂತ್ಕೊಂಡು ಸರ್ಪಭೂಷಣಕ್ಕೆ ಹೋಗ್ತಾಯಿದ್ದೆ. ವಿರಕ್ತ ಇಲ್ಲಿ ವಿರಕ್ತ ಮತ್ತು ಈ ಪಟ್ಟ ಇವೆಲ್ಲ ಆಗಿನ ಕಾಲಕ್ಕೆ ಅವೆಲ್ಲ ಇದೇ ಇರಲಿಲ್ಲ, ಎಲ್ಲರೂ ಒಂದೇ ಎಲ್ಲೋ ದೃಷ್ಟಿಯಿಂದ ಇತ್ತು. ಅಲ್ಲಿ ಹೋದರೆ ಸರ್ಪಭೂಷಣಕ್ಕೆ ಸ್ವಾಮಿಗಳು ಬದೇ ಸ್ವಾಮಿಗಳು ಅವ್ರನ್ನ ಕರೆದು ಅವ್ರಿಗೆ ಆಶಯ ಕೊಡ್ತಾರೆ. ಆಶಯ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಅವರು ಇದನ್ನ ವಚನಗಳನ್ನಷ್ಟೇ ಅಲ್ಲದೆ ಬೇರೆ ಬೇರೆ ಕೃತಿಗಳು ಮಾಡ್ತಾರೆ. ಅಕ್ಕನ ಬಾಳು ಅದು ಅಕ್ಕನ ಬಾಳೆ ಬಗ್ಗೆ ಹಾಕ್ತಾರೆ ಅವರು, ಬೇರೆ ಅದನ್ನು ಬರಿಬೋದಾಗಿತ್ತಲ್ಲ. ಅಂದರೆ ಆಕೆ ತಾಯಿತನದ ಒಂದು ಇದೇನಿತ್ತು ಅವರು ತಾಯಿ ಹಾಕೋದ್ರೆ ಅದು ಬರೆಸ್ತಾ ಇದಾಯಿತು. ಅಕ್ಕ ಮಹಾದೇವಿ ಅಕ್ಕಂದೇ ಆಕೆ ಬರಿಬೇಕಾದ್ರೆ ಆಕೆ ಬಗ್ಗೆ ಒಂದು ಸ್ತ್ರೀ ವ್ಯಕ್ತಿತ್ವ, ಸ್ತ್ರೀ ಪ್ರಭಾವ ನಮ್ಮ ಬದುಕಿನಲ್ಲಿ ಎಷ್ಟು ಮಟ್ಟಿಗೆ ಇದಾಗ್ತದೆ, ಒಂದು ಮಾತೃಶಕ್ತಿ ಎಷ್ಟು ಮಟ್ಟಿಗೆ ಆಗ್ತದೆ ಅಂತಕ್ಕಂಥದ್ದು ಅಕ್ಕನ ಬಾಳೆನ ಬರಿ. ಅಕ್ಕನ ಕುರಿತು ಅವರಿಗೆ ಬಹಳಷ್ಟು, ಜೊತೆಗೆ ಉರುಳಿನ ಪ್ರತಿ ಪ್ರಭಾವನೂ ಕೂಡ ಅವ್ರ ಮೇಲೆ ಆಗ್ತದೆ. ಅದ್ರ ಮುಂದೆ ಅದು ಏನು ಆ ಪ್ರಭಾವದಿಂದ ಏನಾಯಿತು ಅದು ಮುಂದೆ ಅದು ಅಕ್ಕನ ಪ್ರಭಾವ, ಅಕ್ಕನ ವಚನಗಳೆಲ್ಲ ಓದಿರ್ತಾರೆ ವಚನ ಅದ್ರ ಪ್ರಭಾವ ಅಕ್ಕನ ಬಾಳನ್ನು ಬರೀತಾರೆ ಕುರಿತು. ಮೊದಲು ಅಚ್ಚಬಾಳು ಅಂತ ಬರೀತಾರೆ, ಆಮೇಲೆ ಮುಂದಕ್ಕೆ ಅದು ಮತ್ತೆ ಪ್ರಕಟವಾದಂಥ ಸಂದರ್ಭದಲ್ಲಿ ಅಕ್ಕನ ಬಾಳು ಅಂತ ಹೇಳ್ತಾರೆ. ಯಾಕೆ ಅಕ್ಕನ ಬಾಳನ್ನು ಯಾಕೆ ಅಷ್ಟೊಂದು ಆರಿಸ್ಕೊಳ್ತಾರೆ ಅದನ್ನು ನಾವು ಯೋಚನೆ ಮಾಡ್ಬೇಕಾಗುತ್ತೆ.
ಅಕ್ಕನ ಭಾಳ ವಚನಗಳನ್ನು ಬರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ದೃಷ್ಟಿಯಿಂದ ಅಕ್ಕನ ಮದುವೆ ಆಗಿರಲಿಲ್ಲ ಅಂತಾರೆ, ಮೊದಲು ಮದುವೆ ಆಗಿರಲಿಲ್ಲ ಅಂತ ಆ ವಾದ ಇಡ್ತಾರೆ ಅವ್ರು. ಯಾತಕ್ಕೆ ಇವ್ರ ಅಕ್ಕನ ಮದುವೆ ಆಗಿತ್ತು ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಕೌಶಿಕನಿಗೆ ಮದುವೆ, ಕೌಶಿಕನಿಗೆ ಅದು ತಂದೆ ತಾಯಿಗಳ ಎಲ್ಲ ಹೆದರಿಸ್ಬಿಟ್ಟು ಮಾಡ್ದೆ, ಆದರೆ ಯಾಕೆ ಆಗಿರಲಿಲ್ಲ ಅನ್ನೋದಕ್ಕೆ ಅದನ್ನು ಹೇಳ್ತಾರೆ. ಇದನ್ನು ಅಲ್ಲಮ ಪ್ರಭುಂದು ಸ್ವಲ್ಪ ರಿಲೇಟ್ ಮಾಡಬೇಕಾಗ್ಬಾರ್ದು. ಅಕ್ಕನ ಮದುವೆ ಆಗಿರಲಿಲ್ಲ ಅನ್ನೋದಕ್ಕೆ ಅವರಿದೇನು ಆಕೆ ಮನೆದೇವರು ಗುರುಲಿಂಗ ದೇವರು ಅಂತ ಬರ್ತಕ್ಕಂಥ ಅದನ್ನು ಇದರಲ್ಲಿ ಬರ್ತದೆ, ವಚನಗಳಲ್ಲಿ ಬರ್ತದೆ, ಹೇಳ್ಕೊಂಡು ಬರ್ತಾರೆ. ಗುರುಲಿಂಗದೇವರು ಮನೆಯಲ್ಲೇ ದೀಕ್ಷೆ ಆಗಿರುತ್ತೆ, ಆಗಲೇ ಅವರು ಚನ್ನಮಲ್ಲಿಕಾರ್ಜುನನ ಬಗ್ಗೆ ಯಾಕೆ ಇದಾಗ್ತಿರ್ತದೆ. ಅಂದಮೇಲೆ ಯಾವಾಗ ಇವರು ಇದಕ್ಕೆ ಬರ್ತಾರೋ ಮದುವೆ ಆಗಿ ಇದಕ್ಕೆ ಕಕ್ಕನಿ ಆಗಿರ್ತಾರಲ್ಲ, ಆಗ ನೇರವಾಗಿ ಹರಿಹರ ಅವಳನ್ನ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಮೊದಲು ಇವರು ಅದನ್ನು ನೇರವಾಗಿ ಶಿಷ್ಯಲ್ಲಿ ಹೋದ್ರು ಅಂತ ಮೊದಲು ಬರೀತಾರೆ, ಆಮೇಲೆ ತಿದ್ಕೋತಾರೆ ಪ್ರಶ್ನೆ ಬೇರೆ. ಆಗ ಬಂದಂಥ ತಂದೆ ತಾಯಿಗಳು ಹೆದರ್ಕೊಂಡು ಕೌಶಿಕನಿಗೆ ಇದು ಮಾಡ್ತಾರೆ ಅನ್ನೋದು ಒಂದು ಭಾವನೆ ಇದೆ. ಆದರೆ ಇವರು ಅಕ್ಕ ಮಹಾದೇವಿ ಏನು ಮಾಡ್ತಾಳೆ, ಶಿಷ್ಯಲ್ಲಿ ಮಲ್ಲಿಕಾರ್ಜುನೇ ಇದಾಗಿದ್ರು ಕೂಡ ಹೋಗಿ ಕೈ ಕೈ ಇದಕ್ಕೆ ಹೋಗ್ತಾವೆ, ಅನುಭವ ಮಂಟಪಕ್ಕೆ ಹೋಗ್ತಾವೆ. ಹೋದಾಗ ಇವನೇ ಹೇಳ್ತಾ ಅಲ್ಲಮ್ಮ ಪ್ರಭು ಬಂದಂಥ ಅನುಭವ ಮಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ನಿನ್ನ ಪತಿಯ ಕುರುವ ಹೇಳಿದರೆ ಕುಳ್ಳಿರೋ ತಾಯಿ ಇಲ್ಲದ್ರೆ ತೊಲಗು ತಾಯಿ ಅಂತ ಹೇಳ್ತಾಳೆ ಅಲ್ಲಮ್ಮ ಪ್ರಭು. ಇದೆಲ್ಲ ಇಲ್ಲಿ ಇದು ಅನ್ಬೇಕಾದ್ರೆ ಬಸವಣ್ಣ ಹೇಳ್ತಾನೆ, ಗಂಡನುಳ್ಳಬನ ಕಂಡರೆ ಗೌರಿ ಅಂತ ಕಾಣಬೇಕು ಅಂತ ಬಸವಣ್ಣ ಹೇಳ್ತಾನೆ. ಅದಕ್ಕೊಬ್ಬರು ಹೇಳಿದ್ರು, ಓ ಅದೇನು ಹಾಗಾದ್ರೆ ಮದುವೆ ಆದವ್ರನ್ನ ಮಾತ್ರ ಇದು ಮಾಡಬೇಕಂತ. ಆದರೆ ಆ ಸಂದರ್ಭಕ್ಕೆ ಅದು ಬಸವಣ್ಣ ಹೇಳಿರ್ತಕ್ಕಂಥದ್ದು ಇರಲಿ. ಇವರು ಯಾವಾಗ ಈ ಮಾತು ಅಲ್ಲಮ್ಮ ಪ್ರಭು ಈ ಮಾತು ಹೇಳಬೇಕಾದ್ರೆ ಆಕೆಗೆ ಪತಿ ಇದ್ದಾನೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಅಲ್ಲಮ್ಮ ಪ್ರಭು ಪರೀಕ್ಷೆ ಮಾಡೋಕ್ಕೆ. ಆಗ ಅವಳು ಹೇಳ್ತಾಳೆ, ಹರನೇ ಗಂಡನಾಗಬೇಕಂತ ಅನಂತ ಕಾಲ ತಪ್ಪಿಸಿದ್ದೆ ನೋಡ, ಅಂದರೆ ನಾನು ಹರನೇ ನನಗೆ ಗಂಡನಾಗಬೇಕು ಬೇರೆಯವನಲ್ಲ ಅರ್ಜುನ ಅರ್ಥ ಏನು ದೇವರದೇ ಅವಳಿಗೆ ಮದುವೆ ಆಗಿಲ್ಲ ಅನ್ನೋ ಸಂಕೇತ ಕೂಡ ಅಲ್ಲಿ ಸಿಕ್ಕ ಗೊತ್ತಿದೆ ಅಂತ ಆಗಿರಲಿಲ್ಲ. ಇದನ್ನು ನಾವು ರಿಲೇಟ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಆಳಕ್ಕೆ ಹೋಗಿ ಸಂಶೋಧನೆ ಮಾಡ್ತಾರೆ ಅವರು. ಅದರಿಂದ ಇದು ಆ ಸೂಚನೆ ನಮಗೆ ಅಲ್ಲಿ ಸಿಗುತ್ತೆ ನಮಗೆ ಅಲ್ಲೂ ಪ್ರಭು. ಆದರೆ ಅಲ್ಲೂ ಪ್ರಭು ಕೇಳಿದ ತಕ್ಷಣ ಯಾವಾಗ ಇವಳು ಉತ್ತರ ಕೊಡ್ತಾಳೆ, ಆದರೆ ಅವಳೇ ಹೇಳ್ತಾಳೆ ಪತಿ ಹಕ್ಕರು ಹೇಳಿದ ಮೇಲೆ ಸತ್ತ ಹೇಳ ಕೂಗಿದ್ದು ಉಂಟೆ ಅಂತ ಬಿಟ್ಟು ಅಲ್ಲೋ ಪ್ರಭು ಯಾವುದೋ ಮಾತು ಬಂದಾಗ ಅವಳು ಉತ್ತರ ಏನು ಕೊಡ್ತಾಳೆ, ಉಂಟು ಅಂತ ಅಂದ್ಬಿಟ್ಟು ನಿದ್ದೆ ಮಾಡೋರು ಹೇಳ್ತಾಳೆ. ಇದರಲ್ಲಿ ಸ್ವಲ್ಪ ಪರೀಕ್ಷೆ ಮಾಡಕ್ಕೆ ಸತ್ತ ಹೇಳಕ್ಕೆ ಹೋಗೋದಿಲ್ಲ, ಆದರೆ ನಿದ್ದೆ ಮಾಡೋವನಿಗೆ ಉಸಿರಾಟ ಇರ್ತದಲ್ವೇ, ಸತ್ತ ಹೇಳಿದ್ರೆ ಬಿದ್ದಿರಬಹುದು ಆದರೆ ಉಸಿರಿರ್ತದೆ. ಈ ಬಗ್ಗೆ ಯಾರೂ ಯೋಚನೆ ಇದು ಮಾಡಿ ವಿಶ್ಲೇಷಣೆ ಮಾಡಿಲ್ಲ. ಆದರೆ ಏನೇ ಆಗಲಿ ಆ ಸಭೆ ಸ್ಫೂರ್ತಿನಿಂದ ಅವಳು ಹೇಳಿಬಿಡ್ತಾಳು, ಅವಳು ಅದನ್ನು ಮೆಚ್ಕೋತು. ಆಗ ಅಲಂಪನ ಶ್ರೀಪಾದಕ್ಕೆ ನಮಸ್ಕಾರ ಅಂತಾರೆ. ಅರೆ ಬರೀ ಗಂಡನುಳ್ಳವನು ಅಷ್ಟೇ ಅಲ್ಲ, ಒಬ್ಬ ಹೆಣ್ಣು ಮಗಳು ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣು ಮಗಳು ಕೂಡ ಅಲಂಪ್ರಭು ನಮಸ್ಕಾರ ಮಾಡ್ತಾರೆ. ಜೊತೆಗೆ ಅಲಂಪ್ರಭು ಮುಕ್ತಾಯಕ್ಕೆ ಬಂದಾಗೆ ಹೇಳ್ತಾರೆ, ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪೋಡಿಸುವಾಕೆ ನೀನಾರು ಹೇಳವ ಅಂತಾರೆ. ಎಷ್ಟು ಕಾವ್ಯವಾಗಿ ವಚನದಲ್ಲಿ ಬರ್ತಾರೆ, ಕಾವ್ಯ ಸ್ವರೂಪದಲ್ಲಿ ಬಂದಂಥದ್ದು ಕಣ್ಣೀರು ಅಂತ ಹೇಳಲಿಲ್ಲ ಅವರು ಅಲಂಪ್ರಭು. ಕಂಗಳ ಮುತ್ತು ಪೋಡಿಸುವಾಕೆ ಅರಳದ ತಲೆ ಅಂದರೆ ಏನು, ಪರಿಪಕ್ವ ಜ್ಞಾನ ಇರೋದು. ಹಾಗಾದ್ರೆ ಕೈನಲ್ಲಿ ಅವನು ತಲೆ ಬರೀ ತಲೆ ಹಿಡ್ಕೊಂಡು ಬಂದಿರ್ತ, ಬಹುಶಃ ಆಕೆ ಬಕ್ವಾಡನೇ ಏನೋ ಹಿಡ್ಕೊಂಡು ಬಂದಿರಬಹುದು ಅಂತ ಕಾಳು. ಆಗ ನೀನು ನುಡಿಯ ಮುಕ್ತ ಎಷ್ಟು ಧೈರ್ಯವಂತೆ ಅಂದರೆ ನೀನು ನುಡಿಯ ಶೂಲ ಅಂತ ಅಲ್ಲಮ್ಮ ಪ್ರಭುಗೆ ಇದು ಮಾಡ್ತಾಳೆ. ಅವಳು ಹೇಳಿದಂಥ ಮಾತುಗಳಲ್ಲಿ ಬೇರೆ ಬೇರೆ ಇದನ್ನು ಕೇಳಿದಾಗ ನಿನ್ನ ಶ್ರೀಪಾದಕ್ಕೆ ಸದಾ ನಮಸ್ಕಾರ ಅಂತ. ಅಲ್ಲಮ್ಮ ಪ್ರಭು ಆಧ್ಯಾತ್ಮ ಬೇರು, ಅಕ್ಕ ಮಹಾದೇವಿಗೂ ನಿನ್ನ ಪಾದಕ್ಕೆ ನಮಸ್ಕಾರ ಅಂತಾನೆ, ಮುಕ್ತಾಯಕ್ಕೂ ಸದಾ ನಮಸ್ಕಾರ ಅಂತಾನೆ. ಒಬ್ಬ ಗಂಡು ಆಧ್ಯಾತ್ಮಿಕವಾಗಿ ಅವನು ಯೋಚನೆ ಮಾಡಿದಾಗ ಹೆಣ್ಣು ಗಂಡು ಅಂತ ದ್ವೇಷ ಮಾಡಿದೆ, ಆಕೆ ಇರತಕ್ಕಂಥ ಪ್ರತಿಭೆಗೆ ಪಾವಿತ್ರ್ಯಕ್ಕೆ ಆಕೆ ಆಧ್ಯಾತ್ಮಿಕ ಶಕ್ತಿಗೆ ನಮಸ್ಕಾರ ಮಾಡ್ತಾನೆ. ಇದು ನಮ್ಮ ಶಿವಸಂಸ್ಕೃತಿಯಲ್ಲಿ ಅಥವಾ ಈ ಕಂಡು ಬರ್ತಕ್ಕಂಥ ಹೆಣ್ಣನ್ನು ಆ ಮಟ್ಟದಲ್ಲಿ ಯೋಚನೆ ಶರಣರು ಆ ಮಟ್ಟದಲ್ಲಿ ಯೋಚನೆ. ಇದೇ ದಾರಿಯಲ್ಲೇ ಅವರು ನಡೆದು ಯೋಗ ವಾಸಿಷ್ಠದ ಚಿತ್ಕಳೆ ಚೂಡಾಲಾದ ಪಾತ್ರವನ್ನು ಕೂಡ ಅಷ್ಟು ಸೊಗಸಾಗಿ ಅದರ ಬಗ್ಗೆ ಮುಂದೆ ಹೇಳ್ತೀರ. ಹೀಗೆ ಅಕ್ಕ ಮಹಾದೇವಿ ಯಾವಾಗ ಇದು ಹೇಳ್ಕೊಂಡು ಬರ್ತಾಳೆ, ಆಗ ಶ್ರೀಶೈಲಕ್ಕೆ ಶ್ರೀಶೈಲಕ್ಕೆ ಹೋದಾಗ ಆ ಪರಿಸರ ಹೇಗೆ ಅಕ್ಕ ಮಹಾದೇವಿ ಪರಿಸರ ಹೌ ನದಿ ನೀರಿನಲ್ಲಿ ದೋಣಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕ ಇರತಕ್ಕಂಥ ಆ ಸೌಂದರ್ಯ ಇದೆಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ನೆಲೆ ಇದೆಲ್ಲ ಅಷ್ಟು ಸುಂದರವಾದಂಥ ನಿಸರ್ಗ. ಅದಕ್ಕೆ ಅಕ್ಕ ವನದೊಳಗೆಲ್ಲ ನೀವೇ ಗಿಡ ಮರದೆಲ್ಲ ನೀವು ಅಂದರೆ ಸೃಷ್ಟಿಯಲ್ಲಿ ಸೌಂದರ್ಯ ಕಾಣ್ತಾಳಲ್ಲ ಅವಳು, ಸೃಷ್ಟಿಯಲ್ಲಿ ದೈವಿಕ ಸೌಂದರ್ಯ ಕಾಣ್ತಾಳೆ. ಆದರೆ ಒಂದು ಪ್ರಶ್ನೆ ಬರ್ತಾಳೆ,
ಎನ್ನಲ್ಲಿ ಏನುಂಟೆಂದು ಇಂಬುಗೊಂಡು ಒಂದೆ ಅಂತ ಅಂದ್ಬಿಟ್ಟು ಇದಕ್ಕೆ ಶಿವಲಿಂಗಕ್ಕೆ ಹೇಳ್ತಾಳಲ್ಲ, ಇಡೀ ವಿಶ್ವಾತ್ಮನೇ ಸೃಷ್ಟಿ ಅಂತ ಹೇಳುವಾಗ ಅದಕ್ಕೆ ಯಾಕೆ ಹೇಳಬೇಕು ಅಂತ ನೀವು ಹೇಳಬೇಕು. ಆದರೆ ಅದು ವಿಶ್ವಾತ್ಮ ಅಂತಕ್ಕಂಥ ಹೊರಗಡೆ ಇರ್ತಕ್ಕಂಥದ್ರು ವಿಶ್ವಾತ್ಮ ಅಲ್ಲಿ ಅವನಿಗೆ ಹಂಗ ಅದು, ಅದರಿಂದ ಹೇಳಿದ್ರಲ್ಲೇ ತಪ್ಪೇನು ಆಗೋದಿಲ್ಲ. ಆದ್ದರಿಂದ ಆ ವಿಶ್ವ ವನಗಳಲ್ಲೂ ಕೂಡ ಅವಳು ನಿಸರ್ಗದಲ್ಲಿ ಶಿವನ ಕಾಣ್ತಾಳೆ, ಚನ್ನಮಲ್ಲಿಕಾರ್ಜುನ ಕಾಣ್ತಾಳೆ ಅವಳು. ಅದಕ್ಕೆ ಜಚರು ಭಾಳ ಒಳ್ಳೆಯ ಚನ್ನಮಲ್ಲಿಕಾರ್ಜುನ ಅಂದರೆ ಯಾರು ಅಂತ ಕವಿ ಹೇಳ್ತಾರೆ, ಕನ್ನಡ ಶಬ್ದಕ್ಕೆ ಇದೆಯಲ್ಲ ಅದನ್ನು ಹೇಳ್ತಾರೆ. ಚನ್ನ ಅಂದರೆ ಭದ್ರ ಅಂತ ಮಂಗಳ ಅಂತ ಸಂಸ್ಕೃತದಲ್ಲಿ, ಮಲ್ಲ ಅಂದರೆ ವೀರ, ಅವನು ವೀರಭದ್ರ ಅಂತ ಹೇಳ್ತಾರೆ. ಜಸರಿಯವರು ಆ ರೀತಿ ಇದು ಮಾಡಿಕೊಂಡು ಅಂದರೆ ಅವರು ಅವಳು ಮನೆದೇವರು ವೀರಭದ್ರ. ಯಾಕೆಂದರೆ ವಚನದಲ್ಲಿ ನಮ್ಮ ಎಲ್ ಬಸವರಾಜರು ಸಂಗ್ರಹ ಮಾಡ್ತಕ್ಕಂಥ ವಚನದಲ್ಲಿ ಮಂಗಳವಾರ ಗುಡಿಸಿ ಅಮ್ಮ ಸಾರಸಿ ಅಮ್ಮ ಅಂತ ಬಿಟ್ಟು ಹೇಳ್ತಾಳೆ ವಚನದಲ್ಲಿ ಹೇಳ್ತಾಳೆ. ಮಂಗಳವಾರ ಗುಡಿಸೋ ಸಾರಿಸೋದು ಯಾವತ್ತು? ವೀರಭದ್ರ ಹುಟ್ಟಿದ್ರೆ ಭಾದ್ರಪದ ಶುಕ್ಲ ಪಕ್ಷದ ಮೊದಲೇ ಮಂಗಳವಾರ. ಆದ್ದರಿಂದ ಅವತ್ತು ಮನೆದೇವರು ವೀರಭದ್ರ ಆಗಿದ್ದ, ಅದಕ್ಕೋಸ್ಕರ ಚನ್ನಮಲ್ಲಿಕಾರ್ಜುನನ ಅವಳು ತನ್ನ ಇದನ್ನು ಆರಾಧ್ಯ ದೇವ ಮಾಡಿಕೊಂಡು ಅಂತಕ್ಕಂಥ ಇದಕ್ಕೆ ಅದು ಪ್ರಾಸಂಗಿಕ ಹೇಳಬೇಕು ಹೇಳಿದೆ. ಹೀಗೆ ಅಕ್ಕ ಮಹಾದೇವಿ ಎಷ್ಟು ಅಲ್ಲವ ಪ್ರಭು ನಡೆಸಿದ ನಂತರ ಶ್ರೀಶೈಲಕ್ಕೆ ಹೋಗ್ತಾರೆ. ವೀರಭದ್ರದ ಕನ್ನಡ ರೂಪ ಚನ್ನಮಲ್ಲಿಕಾರ್ಜುನ. ಹೌದು, ಅದಕ್ಕೆ ಅನುಗುಣವಾಗಿ ಅವರು ಅಷ್ಟು ಸುಂದರವಾಗಿ ಇದು ಮಾಡಿ ಅದು ಅದ್ರ ಬಗ್ಗೆ ಅವರು ಐದು ನಾಲ್ಕು ಪುಸ್ತಕ ಬರೆದಿದ್ದಾರೆ. ಅಚ್ಚಾಳು ವೀರಭದ್ರ ಬರೆದಿದ್ದಾರೆ ಅವರು, ರುದ್ರಭದ್ರ ಬರೆದೇ ರುದ್ರಭದ್ರ ರೇಣುಕಾ ಬರೆದಿದ್ದಾರೆ ಜಸಿನಿಯವರು, ಅದಕ್ಕೆ ಸಂಬಂಧಪಟ್ಟಾಗಿಲ್ಲ ಅದು ಹೇಳ್ತೀನಿ. ಚನ್ನಮಲ್ಲಿಕಾರ್ಜುನ ಇದು ಮಾಡಿಕೊಂಡಂಥ ಅಕ್ಕ ಅಕ್ಕಡೆ ಹೋದ ಮೇಲೆ ಮುಂದೆ ಜಸಿನಿಯವರು ಇನ್ನೇ ಅಕ್ಕನ ಬಾಳು ಇತ್ತದಕ್ಕೆ ಇದು ಮಾಡ್ತಾರೆ. ಅದಾದ ಮೇಲೆ ಸರ್ಪಭೂಷಣ ಮಾಡಿದ ಅಷ್ಟೊತ್ತಿಗೆ 1939 ಸಂದರ್ಭ ಅಷ್ಟೊತ್ತಿಗೆ ಆಗಲೇ ನಿಡಬಾವಡಿ ಪೀಠದಲ್ಲಿ ಕರಿಬಸವೇಂದ್ರ ತಪ್ಪ 32 ರೀತಿಯ ಲಿಂಗೈಕ್ಯರಾಗಿರ್ತದೆ. ಅದಕ್ಕೆ ಸ್ವಾಮಿಗಳಿರೋದಿಲ್ಲ, ಹಾಗೆ ಯಾರನ್ನು ಮಾಡಬೇಕು? ಹಾಗೆ ಇವರನ್ನ ಇವರು ಚಂದ್ರಶೇಖರ ದೇವರು ಅಂತಂದ್ಬಿಟ್ಟು ಹಾನಗಲ್ಲಿ ಇದರಲ್ಲಿ ಆಗಿರುತ್ತೆ ಪಟ್ಟಾಧ್ಯಕ್ಷರು, ಅವ್ರ ಕೈಯಿಂದ ಅವ್ರು ಹೋದ್ಮೇಲೆ ಅವರ ದೀಕ್ಷೆ ಕೊಟ್ಟು ಚಂದ್ರಶೇಖರ ದೇವರು ಅಂತ ಮಾಡಿದ್ದೆ. ಇವರು ಸರ್ವಭೂಷಣದಲ್ಲಿ ಓಡ್ತಿದ್ದಂಥ ಸಂದರ್ಭದಲ್ಲಿ ಯಾರಿದ್ದಾರೆ, ಸರಿ ಪರೀಕ್ಷೆಗಿದೆ ಸ್ಪರ್ಧೆಯಲ್ಲಿ ಇವರು ಅಂತ ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದರಿಂದ ನಮ್ಮ ಗೂಳೂರಿನಲ್ಲಿರ್ತಕ್ಕಂಥ ಶೀಶ ನೆಡುಮಾವಿಡಿ ಪಠಕ್ಕೆ ಅವರು ಗುರುಗಳನ್ನು ನೇಮಿಸ್ತಾರೆ. ಹಾಗೆ ಎಂಥ ಮಠ ಎಂಥದ್ದು ಇತಿಹಾಸ? ಏನು ವಯಸ್ಸು ಸರ್ ಅವಾಗ ಸ್ವಾಮಿಗಳಿಗೆ ಏನು ವಯಸ್ಸಾಗಿತ್ತು ಅವ್ರಿಗೆ? 39-30 ವರ್ಷ ರೌಂಡ್ ಅಬೌಟ್ ಅಷ್ಟೆ, 39 ಇದಾಗ್ತದೆ. ಹಾಗೆ ಆ ಮಠದ ಇತಿಹಾಸ ಏನು ವಾಸ್ತವವಾಗಿ? ಗೂಳೂರು ಮಠದ್ದು, ಗೂಳೂರು ಮಠ ಇತಿಹಾಸ. ಅದಕ್ಕೆ ಬರ್ತಕ್ಕಂಥ 1000 ವರ್ಷ ಹಿಂದಿನ ಮಾತು. ಚಂದ್ರಗುಂಡ ಶಿವಾಚಾರ್ಯರು ಅದಕ್ಕೆ ಮೂಲಸ್ಥಾಪಕರು. ಅವರಿಗೆ ಮೂಲಸ್ಥಾಪಕರಬೇಕಾದ್ರೆ ವಿರೂಪಾಕ್ಷ ದೇಶಕೇಂದ್ರರು ಶ್ರೀಶೈಲದಲ್ಲಿ ಇದ್ದಂಥವ್ರು. ಆ ಶ್ರೀಶೈಲದಲ್ಲಿದ್ದಂಥ ಅವರ ದೀಕ್ಷಿತರಾದರೆ ಚಂದ್ರಗುಂಡ ಶಿವಾಚಾರ್ಯ ಚಂದ್ರಗುಂಡ. ಅವರು ಸಂಚಾರ ಕಾಲದಲ್ಲಿ ಗೂಳೂರು ಕಡೆ ಬಂದಂಥ ನೀನು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಹಾಗೆ ಆ ಪ್ರದೇಶ ಯಾರು ಆಳ್ತಿರ್ತಾರೆ? ರಾಜೇಂದ್ರ ಚೋಳ. ರಾಜೇಂದ್ರ ಚೋಳ ಅಂದರೆ ನೀವು ಅಂತ ಏನು ಹೇಳ್ತೀರಿ? ಸೀದಾ ತಮಿಳ್ನಾಡು ಹೊಟ್ಟೋಗ್ತೀರಿ, ಇದು ಹೈಹಯ ಚೋಳ ಅಂದರೆ ಈಸ್ಟರ್ನ್ ಚೋಳಾಸ್ ಅವರು. ಹೈಹಯ ಪ್ರದೇಶದಲ್ಲಿದ್ದಂಥ ಕಾರ್ತಿವೀರ್ಯಾರ್ಜುನನ ಋಷಿ ಸಜ್ಜನರು ಬರ್ತಾರೆ. ಅಲ್ಲಿ ಆಳ್ತಿದ್ದಂಥ ಚೋಳ ಅವನು ಬಂದಂಥ ಸಂದರ್ಭದಲ್ಲಿ ಅವನು ಆಳ್ತಿದ್ದ. ಅದಕ್ಕೂ ಕೂಡ ಇಚ್ಚಿಗೆ ದೊಡ್ಡಬಳ್ಳಾಪುರದಲ್ಲಿ 1000 ಹಿಂದಿನ ಒಂದು ಗಂಡನಾದಿತ್ಯ ಶ್ರೀಮಂತ ಬರ್ತದೆ. ಈ ಹೈಹೇ ಚೋಳನೇ ಬಹುಶಃ ಇರಬಹುದು ಅಂತ ನಮಗೆ ಅನಿಸುತ್ತೆ. ಅವರು ಚೋಳ ರಾಜೇಂದ್ರ ಚೋಳ ಅಂತ ಇಬ್ಬರಿಗೂ ಬರ್ತದೆ, ಪರಂತಕ ನಮ್ಮ ಸಂಗಮ ಚೋಳರಿಗೂ ಬರ್ತದೆ. ಅದಾದ ನಂತರ ನಮ್ಮ ಲೇಟರ್ ಚೋಳಸ್ ಪರಾಂತಕ ಮತ್ತು ರಾಜೇಂದ್ರ ಚೋಳ ರಾಜರಾಜ ಚೋಳ ಅವರಲ್ಲೂ ಅದು ಬರ್ತದೆ. ಬಹುಶಃ ಆ ಪ್ರಭಾವ ಏನಾಗುತ್ತಿಲ್ಲ, ಹೈಹಯ ಚೋಳರುಗಳು ಕೂಡ ಅದು ರಾಜವಂಶಕ್ಕೂ ಬರ್ತದೆ. ಅಂದರೆ ಯಾವ ಪ್ರದೇಶ ಅಂತೀರಾ ಸರ್ ಹೈಹಯ ಚೋಳರು ಅಂದರೆ? ಅದು ಮಧ್ಯಪ್ರದೇಶಕ್ಕೆ ಬರ್ತದೆ. ಮಧ್ಯಪ್ರದೇಶ ಮದರಾಜ ಅಂತಲೇ ಬರ್ತದೆ. ಅದಕ್ಕೆ ಕನಕದಂಡ ಅಂತಲೇ ಬರುತ್ತೆ. ಅದಕ್ಕೋಸ್ಕರ ಕನಕಸೂರ ಸಿಂಹದಾಶನ ಅಂತ ಬರೋದಕ್ಕೆ ಅದು ಒಂದು ಕಾರಣ ಇರಲಿ. ಅಲ್ಲಿಂದ ಬಂದಂತೆ ಏನಾಗುತ್ತೆ, ಚಂದ್ರಗುಂಡ ಶಿವಾಚಾರ್ಯರ ಹತ್ರ ಇವರು ಏನು ಮಾಡ್ತಾರೆ, ಕಾರ್ತಿವೀರ ವಂಶಿಕರು ಇವರು ಈಗಿರ್ತಕ್ಕಂಥ ನಮ್ಮ ಸಜ್ಜನರು ಅಂತ ಹೇಳ್ತೀವಿ. ಅವ್ರು ಬಂದಂಥ ಸಮಯದಲ್ಲಿ ಇವರು ಚಂದ್ರಗುಂಡರಿಂದ ಆಶ್ರಯ ಪಡ್ತಾರೆ. ಆ ಚಂದ್ರಗುಂಡರು ಆಶ್ರಯ ಪಡೋಕ್ಕೆ ಮುಂಚೆ ಅಲ್ಲಿ ಏನಾಗುತ್ತೆ, ರಾಜೇಂದ್ರ ಚೂಹನಿಗೆ ಒಂದು ಕಾಯಿಲೆ ಬಂದಿರ್ತದೆ. ಆಗ ಗುಯಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ಗುಯಿ ಅಂತ ಹೊರಟೋಯ್ತು ಅಂದರೆ ಅವ್ರು ಕೊಟ್ಟಂಥ ಒಂದು ಔಷಧಿನ ಏನೋ ಹೋಗಿರ್ತಕ್ಕಂಥ. ಅದರಿಂದ ಅವ್ರಿಗೆ ಒಂದು ಮಠ ಕಟ್ಟಿಸ್ಕೊಳ್ತಾರೆ ಚಂದ್ರಗುಂಡ ಶಿವಾಚಾರ್ಯರಿಗೆ. ರಾಜೇಂದ್ರ ಹೈಹಯ ವಂಶದ ಹೈಹೈ ಇರ್ತಾರಲ್ಲ ರಾಜೇಂದ್ರ ಚಾಳ ಈಷ್ಟಂಚ, ಅವ್ರಿಗೂ ಅಲ್ಲಿ ಮಠ ಕಟ್ಟಿಸ್ಕೊಟ್ಟು ಅವ್ರನ್ನ ಉಳಿಸ್ತಾರೆ. ಆ ಸಂದರ್ಭದಲ್ಲಿ ಸಜ್ಜನರು ಅಂದರೆ ಕಾರ್ತಿವೀರ್ಯ ವಂಶಜರು ರಾಜವಂಶದವರು, ಇವತ್ತು ಅವರೆಲ್ಲ ಸಜ್ಜನರು ಅಂತಿದ್ದಾರೆ.
ಈಗ ಸಜ್ಜನ ಅನ್ನೋದು ಒಂದು ಫ್ಯಾಮಿಲಿ ನೇಮ್ ತರ ಉಳ್ಕೊಂಡಿದೆ ಅಲ್ವಾ, ಒಂದು ಜನಾಂಗದ ನೇಮ್, ಜನಾಂಗದ ನೇಮ್ ಇದಾರೆ ಸಜ್ಜನರು ಅಂತ. ಕಾರ್ತಿಕ ವಂಶಜರು ಸಜ್ಜನ, ಅವರು ದುರ್ಜನರಾಗಿ ಎಲ್ಲ ಬಿಟ್ಟು ಯಾರು ಸಜ್ಜನರಾಗಿ ಸಜ್ಜನ ಅಂದ್ರೆ ಅವ್ರು ಎಣ್ಣೆ ತೆಗೆಯೋರು ಬಡಜಿಗರ ಟೈಪ್, ಅವರೆಲ್ಲ ಈಗ ಬಾರ್ಗಾನ ಕುಂಟೆಯಲ್ಲಿ ಇದಾರೆ ಇಲ್ಲೂ ಇದಾರೆ ಅಂತ ಇಟ್ಕೊಳ್ಳಿ. ಅದಕ್ಕೋಸ್ಕರ ಎಲ್ಲ ಹೇಳ್ತಾರೆ ನೀವು ಗುರುಗಳದ್ದು ಮಾತ್ರ ಹೇಳ್ತೀರಿ, ಗುರುಗಳ ಶಿಷ್ಯರದ್ದು ಯಾವತ್ತು ಪುಸ್ತಕದಲ್ಲಿ ಬರೋದೇ ಇಲ್ಲ ಅಂದರು. ಅದು ಈ ಪುಸ್ತಕ ಆದದ್ದು ನಮ್ಮ ಸಿದ್ಧಗಂಗೆಯಲ್ಲಿ 2008 ಶತಮಾನೋತ್ಸವ ಆಯ್ತಲ್ಲ ಆ ಸಂದರ್ಭದಲ್ಲಿ ಸಿದ್ಧಗಂಗೆ 108 ಪುಸ್ತಕಗಳು ಇದೆ ಪ್ರಕಟ ಮಾಡಿದ್ದು ಅಲ್ಲಿ ನೋಡಿದ್ರೆ. ಅದರಿಂದ ಅದನ್ನು ಹೇಳಿ ಆ ಶಿಷ್ಯರದ್ದು ಕೂಡ ನಾವು ಹೇಳಬೇಕು. ಇವಾಗ ನಾವು ಎಲ್ಲೇ ಇದು ಮಾಡಿದ್ರೂ ಕೂಡ ನಾವು ಬರೀ ಭಾಷದ ಮಾತ್ರ ಹೇಳ್ತೀವಿ, ಗುರುಗಳದ್ದು ಮಾತ್ರ ಹೇಳ್ತೀವಿ, ಅದಕ್ಕೆ ರೂಢವಂತ ಶಿಷ್ಯರದ್ದು ಯಾಕೆ ಹೇಳಲ್ಲ? ಈ ಪ್ರಾಸಂಗಿಕವಾಗಿ ಹೇಳೋದಾದರೆ ನಾನು ಮೇಲ್ಕೋಟೆ ಸ್ವಾಮಿಗಳು ಇವತ್ತಿಲ್ಲ ನಮ್ಮ ಶ್ರೀನಿವಾಸ ಅಯ್ಯಂಗಾರ್ ಅವರು ಇಲ್ಲಿ ಸ್ವಾಮಿಗಳು ಇದ್ದರು, ಅವರು ನಮ್ಮ ಪರಿಷತ್ಗೂ ಅವರು ಬರ್ತಾಯಿದ್ರು ಭಾಷಣ ಮಾಡಿ, ಅವರು ದಕ್ಷಿಣ ಭಾರತದ ಶಿವಲಿಂಗಗಳ ಬಗ್ಗೆ ಒಂದು ದೊಡ್ಡ ಪುಸ್ತಕ ಮಾಡಿದ್ದಾರೆ. ಅವ್ರಿಗೂ ಸ್ವಲ್ಪ ಸದ್ಯ ನನ್ನ ಪರಿಚಯ ಆಗಿತ್ತು. ಅವ್ರ ಮಟ್ಟಕ್ಕೆ ಒಂದ್ಸರಿ ಹೋದೆ ಇಲ್ಲಿ ಬಲ್ಲೇಶ್ವರದಲ್ಲಿ. ಹೋದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಬಂದು, ಹೆಣ್ಣು ಮಗಳು ಬಂದಾಗ ಅವರು ಪ್ರಸಾದ ಕೊಟ್ಟರು, ಹೋಗಿ ಹಿಂದಕ್ಕೆ ಬಂದ ಸ್ವಾಮೀಜಿ ಇದು ಕೊಳತು ಹೋಗಿದೆ ಅಂದರೆ ತಕ್ಷಣ ಅವರು ಏನು ಹೇಳಿದ್ರು ಗೊತ್ತಾ, ಬೇರೆ ಕೊಟ್ಟು ಕ್ಷಮಿಸಮ್ಮ ಅಂದರು. ಆಕೆ ಹೋದ ಮೇಲೆ ನಾನು ಕೇಳಿದೆ, ಸ್ವಾಮೀಜಿ ನೀವು ಹಣ್ಣಿನ ಬಗ್ಗೆ ಏನು ನೋಡಿರಲಿಲ್ಲ, ಆದರೆ ನೀವು ಕ್ಷಮಿಸಿದ್ಗೆ ಅಲ್ಲಪ್ಪ, ಗುರುವಾಗಿ ಯಾಕೆ ನನ್ನದು ಏನು ನಿರೀಕ್ಷೆ ಮಾಡ್ತಾಳೆ, ಶುಭವನ್ನು ನಿರೀಕ್ಷೆ ಮಾಡ್ತಾಳೆ, ಒಳ್ಳೆ ಪ್ರಸಾದ ನಿರೀಕ್ಷೆ ಮಾಡ್ತಾಳೆ, ನಾನು ಯಾವ ಇದರಲ್ಲಿ ತೆಗೆದುಕೊಟ್ಟಿಲ್ಲ, ತಪ್ಪು ನನ್ನದೇ ಅಲ್ವಾ? ಆದರೂ ಒಬ್ಬ ಗುರು ಒಬ್ಬ ಶಿಷ್ಯರಲ್ಲೂ ಕೂಡ ಕೇಳ್ತಕ್ಕಂಥ ಒಂದು ದೊಡ್ಡ ಇದೆಯಲ್ಲ, ಅದು ನಾವು ಮೆಚ್ಕೋಬೇಕಾದದ್ದು, ಇದು ನಾವು ಕಲಿಬೇಕಾದ. ನಾವೆಷ್ಟೇ ದೊಡ್ಡವರಾದರೂ ಕೂಡ ತಪ್ಪು ಮಾಡಿದಾಗ ಅವ್ರಿಗೆ ಸಮಾಧಾನ ಮಾಡಬೇಕಾದ್ರೆ ಸ್ವರೂಪ ಇದು, ಅದು ಗುರುವಿನಿಂದ ಕರಿಬೇಕಾದ. ಅದು ಆ ಸ್ವಾಮಿಗಳು ಅಷ್ಟು ಮಟ್ಟಿಗೆ ಒಂದು ಪಾಠ ಹಾಗಿದ್ರು ಕೂಡ ನೀವು ಶಿಷ್ಯರು ಕೂಡ ಅಷ್ಟು ಮಟ್ಟಿಗೆ ಪ್ರೀತಿಯಿಂದ ಕಾಣಬೇಕು, ಅವ್ರದ್ದು ದಾಖಲಾಗಬೇಕು, ಬರೀ ನೀವೊಬ್ಬರೇ ಅಲ್ಲ. ಇದರಲ್ಲೇ ಗೊತ್ತೆ ಯಾರು ಮಾಡಿದ್ರು ಅಂತ ಗೊತ್ತಾಗಲ್ಲ, ಜಸಡಿ ಅವರು ಏನು ಮಾಡಿದ್ರು, ಅವ್ರ ಪುಸ್ತಕ ಪ್ರಕಟ ಎಲ್ಲೆಲ್ಲಿ ಪ್ರಕಟವಾಯಿತೋ ತಮ್ಮ ಶಿಷ್ಯರ ಹೆಸರುಗಳೆಲ್ಲ ದಾಖಲು ಮಾಡ್ತಾ ಬಂದರು, ದಾಖಲು ಮಾಡಿದೆ. ಹೌದಾ? ಹೌದು, ತುಂಬ ದೊಡ್ಡ ಎಲ್ಲ ಪುಸ್ತಕದಲ್ಲೂ ದಾಖಲು ಮಾಡಿದೆ. ಯಾರು ಆ ಪುಸ್ತಕ ಪ್ರಿಂಟ್ ಮಾಡಿಸಿದ್ರು, ಸಾಮಾನ್ಯ ಅವರೇ ಬಂದು ಇದು ಮಾಡೋರು, ಮುದ್ರಣ ಮಾಡೋದಕ್ಕೆ ಮುಂದೆ ಬರ್ತಿದ್ರು, ಅವ್ರ ಹೆಸರನ್ನೆಲ್ಲ ಇದು ಮಾಡಿ ಮತ್ತು ಶಿಷ್ಯ ಕೊಟ್ಟು. ಅದಕ್ಕೆ ಅನುಗುಣವಾಗಿ ಅಲ್ಲಿ ಪೀಠ ಇದು ಮಾಡೋದಲ್ಲದೆ ಬೆಂಗಳೂರಲ್ಲೂ ಕೂಡ ನೆಡುಮಾಮಡಿ ನಿವಾಸ ಅಂತ ಮಾಡಿ ಹಸಿಬಿ ಸಮಾಜ ನಿರ್ಮಾಣ ಮಾಡಿದ್ರು, ಮತ್ತು ಬೂದಿನಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಟ್ಟಡ ಕಟ್ಟಿಕೊಟ್ರು, ಮತ್ತು ಬೇರೆ ಪ್ರದೇಶದಲ್ಲೂ ಕೂಡ ನಿರ್ಮಾಣ ಮಾಡೋದಕ್ಕೆ ಅವರು ಹಾಸ್ಟೆಲ್ ಕಟ್ಟಿಸ್ಕೊಟ್ರು. ಅಂದರೆ ಈ ಆಧ್ಯಾತ್ಮಿಕ ಜೊತೆಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಜಚನೆಯವರು ತಮ್ಮದೇ ಅಂತ ಒಂದು ಕೊಡುಗೆಯನ್ನು ಕೊಡ್ತಾ ಬಂದರು, ಇದನ್ನು ನಾವು ಮೆಚ್ಕೋಬೇಕಾಗ್ತದೆ. ಮತ್ತು ಮಠವನ್ನು ಅವರು ಇದು ಮಾಡಬೇಕಾದ ಯಾವ ಪ್ರವರ್ಧಮಾನಕ್ಕೆ ಬರಬೇಕಂತ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಅವರು ಏನು ಮಾಡ್ತಾಯಿದ್ರು, ಚಂದ್ರಗುಂಡ ಜಯಂತಿಯನ್ನು ಮಾಡ್ತಾಯಿದ್ರು, ರಥಸಪ್ತಮಿ. ಮತ್ತು ಈ ಕನಕ ಅವ್ರು ಹೇಗೆ ಬಂತು, ಅಂಕಿತ ಏನು ಬರುತ್ತೆ, ಮೊದಲೇ ಸರಿ ಬಂದಾಗ ಶ್ರೀಶೈಲ ನಿಡುಮಾಮಡಿ ನಿಡುಮಾಮಡಿ ಸೂರ್ಯ ಸಿಂಹಾಸನಾದೀಶ್ವರ ಕುಮಾರೇಶ್ವರ ಅಂತ ಹಾಕೋರು ಮೊದಲೇ ಇದಕ್ಕೆ. ಆಮೇಲೆ ಅದನ್ನು ಬಿಟ್ಟು ನಿಡುಮಾಮಡಿ ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡ್ರು, ಅಂಕಿತವಾಗಿ ಶ್ರೀಶೈಲ ನಿಡುಮಾಮಡಿ ಸೂರ್ಯ ಸಿಂಹಾಸನಾದೀಶ್ವರ ಕನಕದಂಡ ವಿರಜ ಆಯ್ತದೆ, ಆಮೇಲೆ ಸೇರಿಕೊಳ್ಳುತ್ತೆ. ಆ ಕನಕದಂಡ ಯಾಕೆ ಬಂತು ಅಂದರ� ರೆ ಹೈಹೈ ದೇಶದಿಂದ ದೊರೆ ಬಂದಿದ್ದಲ್ಲ ಕನಕದಂಡ ವಿರಾಜಿತ ಅಂತ ಅವ್ರಿಗೆ ಇದಿತ್ತು. ಸೊ ಅವ್ರಿಗೆ ಅವ್ರಿಗೆ ಉಪಕಾರ ಮಾಡಿದ್ದರಿಂದ ಅವರಿದೆ ಅದನ್ನು ಇವ್ರಿಗೆ ಸೇರಿಸ್ಕೊಳ್ತಕ್ಕಂಥ ಅಂಕಿತಲ್ಲಿ ಸೇರಿಸ್ಕೊಳ್ತಕ್ಕಂಥ ಇದು ಅವ್ರ ಪದ್ಧತಿ ರೂಢಿಗೆ ಬಂತು. ಹೀಗಾಗಿ ಒಂದು ಜನಾಂಗವನ್ನು ಉದ್ಧಾರ ಮಾಡಿದ್ರು, ಒಂದು ರಾಜವಂಶವನ್ನು ಉದ್ಧಾರ ಮಾಡಿದ್ರು, ಅದನ್ನು ಮಠವನ್ನು ಪ್ರವೃತ್ತಿ ಮಾಡಕ್ಕೆ ತರಬೇಕಲ್ಲ. ಅವ್ರು ಮಾಡಿದ ಕೆಲಸ ಏನು, ಮೊದಲು ಬ್ರಹ್ಮ ಇದು ಅಕ್ಕನ ಸಮ ಇದನ್ನು ಮಂಡಳಿ ಇದು ಮಾಡಿದ್ರು, ಭ್ರಮರಾಂಬ ಬಳಗ ಅಂತ ಮಾಡಿದ್ರು ಬೆಂಗಳೂರಿನಲ್ಲಿ. ಮತ್ತು ಶಿವಾಚಾರ್ಯರ ಸಮಾಜ ನೀವು ಕೇಳೇ ಇರಲಿಲ್ಲ, ಅದು ಹೆಣ್ಣು ಮಕ್ಕಳಿಗೆ ಒಂದು ಸಮಾಜ ಮಾಡಿದ್ರು. ಇವತ್ತು ರೇಣುಕ ಶಂಕರ್ ಮೊದಲು ಗೌರಮ್ಮ ವೀರಭದ್ರೆ ಅಂತಿದ್ರು, ಈಗ ರೇಣುಕ ಶಂಕರ್ ಅಂತ ಅಧ್ಯಕ್ಷರಾಗಿದ್ದಾರೆ. ಆ ಥರ ಹೆಣ್ಣು ಮಕ್ಕಳ ಬಳಗಗಳನ್ನು ಮಂಡಳಿಗಳನ್ನು ಉತ್ತರ ಕರ್ನಾಟಕದಲ್ಲಿ ಮಾಡಿದ್ರು, ಬೆಂಗಳೂರಲ್ಲೂ ಕೂಡ ಮಾಡಿದ್ರು, ಇವತ್ತು ಯಶಸ್ವಿ ನಡ್ಕೊಂಡ್ಬರ್ತಾರೆ. ಅದು ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಪ್ರತಿ ವರ್ಷವೂ ಕೂಡ ವಾರ್ಷಿಕ ಇದು ಮಾಡಿದ್ರು, ಉತ್ತರ ಕರ್ನಾಟಕದಿಂದ ತಂಡೋಪತಂಡವಾಗಿ ಬರ್ತಾಯಿದ್ರು ಹೆಣ್ಮಕ್ಕಳು ಬಂದು ಹಾಡು ಕಟ್ಟು ಹೇಳ್ತಿದ್ರು. ಮಕ್ಕಳಿಗೆ ಏನಾದರೂ ಒಂದು ತರಬೇತಿ ಕೊಡೋ ಥರ ಏನಾದರೂ ಮಾಡ್ತಿದ್ರು ವಚನ, ಅದೇ ಮುಂದೆ ಬರ್ತದೆ. ಸರಿ, ಆ ಹೆಣ್ಣು ಮಕ್ಕಳು ಹೇಳಿ ಅವರು ಚನ್ನಬಸವ ಚನ್ನಬಸವನೇರಿ ಅಂತ ಅಂದ್ಬಿಟ್ಟು ಹಾಡು ಕಟ್ಟಿ ಹೇಳೋರು, ಜೊತೆಗೆ ಅವ್ರಿಗೆ ವಚನ ರಚನೆ ಮಾಡ್ತಕ್ಕಂಥ ಪ್ರವೃತ್ತಿ ಕೊಟ್ಟರು. ಇವತ್ತಿಗೆ ಭೂಶಂಕರ ಮಂತ್ರಿ ಅವರು ತೀರ್ಕೊಂಡಿದ್ದಾರೆ, ಮತ್ತು ಇನ್ನೊಬ್ಬ ಗೌರಮ್ಮ ಅವರು ಹೋಗ್ಬಿಟ್ಟು, ಇನ್ನೊಬ್ಬ ಈಗ ಬದುಕಿರೋರು ಅಂಬಡಗಟ್ಟಿಯಲ್ಲಿ ಇರ್ತಕ್ಕಂಥವ್ರು ಪ್ರಭಾವತಿ ಬೆಣಿಚಮರಣ ಅಂತಿದ್ದಾರೆ, ಅವರು ವಚನಕಾರ್ತಾರೆ.
ಶಿವಾಚಾರ್ಯ ಸುಳ್ಳು ನುಡಿಗಳಂತ ಒಂದು ಪುಸ್ತಕ ತಂದರು. ಆ ಹೆಣ್ಣು ಮಗಳ ಕೈಯಲ್ಲಿ ವಚನ ರಚನೆ ಮಾಡ್ತಕ್ಕಂಥ ಇದು ಕೊಟ್ಟು ಭಾಷೆಯಲ್ಲಿ ವಚನಗಳು ಬರೆಸಿದ್ರು. ಅವ್ರು ಸುಳ್ಳು ನುಡಿ ಅಂತ ಬರೆದರು. ಮೊದಲು ಬೆಳೆಸಿದ್ದು ನಿಮ್ಮ ಶರಣರ ಸುಳ್ಳು ನುಡಿಯ ಒಂದು ಅರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಳ ರಾಮನಾಥ ಅಂತ ಹೇಳಿದವನು ಪದಾರು ಬೆಳೆಸ್ತಕ್ಕಂಥದ್ದು. ಆಮೇಲೆ ಇವರು ಬಸವಣ್ಣ ಹೇಳ್ತಾರೆ, ಆದ್ಯರ ವಚನ ಪುರುಷ ಕಂಡೆ ಅಂತ ಬಸವಣ್ಣನ ಹೇಳ್ತಾನೆ. ಆದರೆ ತನಗಿಂತ ಹಿಂದೆ ವಚನ ಇತ್ತು ಅನ್ನೋ ಅಭಿಪ್ರಾಯ. ಶಾಸನ ಹೇಳುತ್ತೆ, ಶಾಸನದಲ್ಲಿ ಕಗುಣ ಶೀಲಾಚಾರ ಸಂಪನ್ನರಪ್ಪ ದೇವರ ದಾಶಿಮಯ ಅಂತ ಶಬ್ದ ಬರೆದಿದೆ ಶಾಸನದಲ್ಲಿ. ಶೀಲಾಚಾರ ಸಂಪನ್ನಮಪ್ಪ ತಲೆ ವ್ಯಸನಂ ಅಂತ ತಪ್ಪಾಗಿದೆ, ಸಪ್ಪ ತಲೆ ವಸನಂ. ಶಿವನಿಗೆ ತಲೆ ವಸನ ತಲೆ ಕೊಡೋದು ಅರ್ಥ ಇಲ್ಲ. ತಲೆ ವಸನ ಅಂದರೆ ತಲೆ ವ್ಯಸನಂ ಅಲ್ಲ, ತಲೆ ವಸನ ಅಂದರೆ ವಸ್ತ್ರ ಕೊಡ್ತಾನೆ, ವಸ್ತ್ರ ತವನಿದ್ದು ಹಿಂತನಿಸ್ಕೊಳ್ತಾನೆ. ಇದು ಯಾವ ಶತಮಾನದ್ದು? ಬಸವ ಪೂರ್ವದ್ದು, 11ನೇ ಶತಮಾನದ್ದು. ಅವನು ಚಾಳುಕ್ಯ ಜಯಿಸಿ ಬಂದ ಹೆಂಡತಿ ಸುಗ್ಗಲೆ. ಅಂದರೆ ವಚನ ಸಾಹಿತ್ಯ ಅಷ್ಟು ಪ್ರಾಚೀನ, ಅಷ್ಟು ಪ್ರಾಚೀನ ಅವ್ರು ಅದರಿಂದ ಹಿಂದೆ ಬಂದಿದೆ ಅಂತಕ್ಕಂಥ ಮಾತು. ಇದು ಒಪ್ಕೊಳ್ಳೋದು ಬಿಡೋದು ಅವರವರು ಹೇಳಿದ್ರು. ಇದೊಂದು ಈ ಕಡೆ ಯೋಚನೆ ಮಾಡ್ತಕ್ಕಂಥ ಶಾಸನಕ್ಕೆ ಹೀಗಿದೆ, ಅದು ವಚನ ಅಲ್ಲ ಶಾಸನ ಇದು ಅಂದರೆ ದೇವರದಾಸ ಶೀಲಾಚಾರ ಸಂಪನ್ನಪ್ಪ ಈ ಶಬ್ದ ಬರೋದು ಯಾರಲ್ಲಿ ಬರ್ತದೆ? ವೀರಶೈವದಲ್ಲಿ ಬರ್ತದೆ, ಗಣಗಳು ವೀರಶೈವದಲ್ಲಿ ಬರ್ತದೆ. ಅಂದರೆ ಕಲಬುರಗಿಯಲ್ಲಿ ಕೂಡ ಅಭಿನವ ಪಾಶುಪಥನೇ ವೀರಶೈವ ಆಯಿತು ಅಂತ ಅವರು ಹೇಳ್ತಾರೆ. ಅದನ್ನು ಇಲ್ಲೂ ಕೂಡ ಪಾಶುಪಥ ಹಿಂದೆ ಬದಲಿದ್ದಂಥ ಅಭಿನವ ಪಾಶುಪಥಕ್ಕೆ ಅವನು ಹಾಕಿದ್ದಿರ್ಬೇಕು. ಜೊತೆಗೆ ಅವನು ವಚನಕಾರ. ಈ ಸಂದರ್ಭದಲ್ಲಿ ತುಂಬ ಜನಕ್ಕೆ ಗೊತ್ತಿರೋಲ್ಲ, ಈಗ ವೀರಶೈವಕ್ಕೂ ಮತ್ತು ಲಿಂಗಾಯತಕ್ಕೂ ವ್ಯತ್ಯಾಸ ಒಂದು ಸ್ವಲ್ಪ ಹೇಳ್ಬಿಡಿ. ಹೇಳ್ತೀನಿ, ಅದು ಸೂಕ್ಷ್ಮವಾಗಿದೆ, ಸಾಮಾನ್ಯರಿಗೆ ಗೊತ್ತಾಗಲ್ಲ. ಹೇಳ್ತೀನಿ, ಅದೇ ಇಲ್ಲೇ ಬರೋದು ಅದು. ಈಗ ನಾ ಹೇಳ್ತೀನಿ, ಅದರಲ್ಲಿ ಬರ್ತದೆ. ಈ ದೇವರದಾಸಿಮೆ ಆರ್ಸಿ ಹೇಳ್ಬಿಟ್ಟು ಹೇಳ್ತೆ, ಅವನು ವಿದ್ಯಾವಂತ, ಅವನು ಈ ಶ್ರೀಪತಿ ಪಂಡಿತರ ಶಿಷ್ಯ ಅಂತ ಕೂಡ ಮಾತಿದೆ. ಇರಲಿ, 15 ಪುಸ್ತಕ ಬರೀತಾನೆ ಅವನು ದೇವರದಾಸಿಮೆಯ. ಅಂದರೆ ಇಷ್ಟೆಲ್ಲ ಬರೀತಕ್ಕಂಥವನು ಅವನು ವಚನಕಾರ ಆಗಿರ್ಲಿಕ್ಕೆ ಹೇಗೆ ಹೇಳ್ತೀವಿ, ಆಗಿರಲಿಲ್ಲ ಅಂತ ಹೇಗೆ ಹೇಳ್ತೀರಿ? ಮತ್ತು ಸುಗ್ಗಳೆ ದುಗ್ಗಳೆ, ಇವಾಗ ಇನ್ನೊಂದು ಜಯಸಿಂಹ ರಾಜ ಅವನು, ಅವನು ಜೈನ ಇದರಲ್ಲೇ ಇರ್ತಾನೆ. ಸುಗ್ಗಳೇ ಅವನ ಹೆಂಡತಿ. ಇವರು ದಾಸಿಮಯ್ಯ ಯಾರು? ಅವನು ಬ್ರಾಹ್ಮಣ ಅಲ್ಲ, ಗುರು ಅಲ್ಲ ಅವನು. ಅಂಥವನು ಸುಗ್ಗಳಿಗೆ ದೀಕ್ಷೆ ಕೊಡ್ತಾರೆ. ಅಂದರೆ ಯಾರು ಗುರು ಅಲ್ಲದೆ ಇರ್ತಕ್ಕ ಸಾಮಾನ್ಯವರ್ಗದಿಂದ ಬಂದಂಥವನು ಕೂಡ ಗುರು ಆಗ್ಬೋದಾಗಿತ್ತು ಅಂತ ತೋರಿಸ್ಕೊಡ್ತು ಸುಗ್ಗಳ ದೀಕ್ಷೆ. ಅವಳ ಗಂಡನು ಕೂಡ ಧರ್ಮಕ್ಕೆ ಪರಿವರ್ತನೆ ಮಾಡ್ತಾಳೆ ಅವಳು. ಅಂದರೆ ಬಸವ ಪೂರ್ವದಲ್ಲೇ ಇಂಥ ಪ್ರಯತ್ನ ಇತ್ತು. ಕೇಶರಾಜ ಇದ್ದವನು ಯಾರು? ಅವನು ಸ್ಪಷ್ಟವಾಗಿ ವೀರಶೈವ ಅಂತ ಪದ ಬಳಸ್ತಾರೆ, ಲಿಂಗಾಯತನ ಬಳಸ್ತಾರೆ, ವೀರಶೈವನು ಬಳಸ್ತಾರೆ ಅವನು. ಅಂದರೆ ಆ ಕಾಲಕ್ಕೆ ಶಬ್ದ ಇರಲಿಲ್ಲ ಅಂತ ಹೇಳ್ತಾರೆ. ವೀರಶೈವನ ಪದ ಶಬ್ದ ಬಳಸ್ತಾರಲ್ಲ ಅವನು ಆ ಕಾಲಕ್ಕೆ. ಅಂದರೆ ದೇವರದಾಸ ಮೇಲೆ ಕಾಲಕ್ಕೆ, ಹಾಗಾದ್ರೆ ಇವನು ಜೇಡರದಾಸ ಮೇಲೆ ಬಂದರೆ ಅವನು ವಚನಕಾರ ಅಂತ ಯಾಕೆ? ಇಬ್ಬರು ಯಾಕೆ ವಚನಕಾರ ಆಗಿರಬಾರದು? ಅದನ್ನು ವಚನ ಅವ್ರಿಗೂ ದುಗ್ಗಳೆ. ಅಂದರೆ ಆ ಪರಂಪರೆ ಜಾಡರ ಗೊತ್ತಳಿ ಇದರಲ್ಲಿ ಬರ್ತಕ್ಕಂಥ ಆ ಪರಂಪರೆ ಅವನ ಹೆಂಡತಿಗೂ ದುಗ್ಗಳೆ ಅಂತ ಹೆಸರಿರಬಾರ್ದ? ಈ ಅಂಶಗಳು ನಾವು ಗಮನಿಸ್ಬೇಕಾಗಿತ್ತು. ದೇವರದಾಸಿಮೆ ಹೆಂಡತಿ ಇವ್ರಿಗೂ ಮುಂದೆ ಬರ್ತಕ್ಕಂಥ ಜೇಡರದಾಸ ಮೇಲೆ ಹೆಂಡತಿಗೂ ಆ ಪರಂಪರೆ ಹೆಸರಿಟ್ಕೊಳ್ತಾರೆ. ಅಂದಮೇಲೆ ಆ ಪರಂಪರೆ ನಮ್ಮಲ್ಲಿ ಬಸವಣ್ಣನು ಕೂಡ ಆದ್ಯರ ವಚನ ಅಂತ ಹೇಳುವಾಗ ಹಿಂದೆ ಅದು ಇತ್ತು ಅನ್ನೋ ಮಾತನ್ನು ಕೂಡ ನಾವು ಗಮನಿಸ್ಬೇಕಾಗ್ತದೆ. ಹಾಗೆ ದಾಸಿಮಯ್ಯ ತನ್ನದೇ ಅಂತ ರೀತಿಯಲ್ಲಿ ಇದು ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಮಧ್ಯೆ ಇದು ಕೇಳಿದರು. ವೀರಶೈವ ಲಿಂಗಾಯತ, ಲಿಂಗಾಯತರ ಸ್ವಾಯತ ಅನ್ನತಕ್ಕಂಥ ವೀರ ಅಂತಕ್ಕಂಥದ್ದು ಏನು? ವಿದ್ಯೆಯಲ್ಲಿ ಸಾಮರಸ್ಯ, ಶಿವಜೀವೈಕ್ಯ ಸಾಮರಸ್ಯ, ಶಿವನೊಡನೆ ಒಂದಾಗ್ತಕ್ಕಂಥದ್ದು. ಅದರ ಏನು ಕೇಳುವುದು? ಆತ್ಮ, ಪ್ರತಿಯೊಬ್ಬರಂತೂ ಆತ್ಮ ಇರ್ತದೆ, ಶಿವನ ಪರಮಾತ್ಮನ ಜೊತೆ ಸಾಮರಸ್ಯ ಹೊಂದತಕ್ಕಂಥ ಇದೆಯಲ್ಲ, ಇಂಥ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥದ್ದು ವೀರಶೈವ. ಲಿಂಗಾಯತರದ ಆಯಿತ ಸ್ವಾಯತ ಬೆಟ್ಟಕ್ಕೆ ಸನ್ನಿಹಿತನೂ ಆಗಬೇಕು, ಇಲ್ಲದೆ ಪ್ರಯೋಜನ ಆಗಲ್ಲ. ಅದು ಜೀವ ಪರಮಾತ್ಮಗಳ ಸಾಯುಜ್ಯವನ್ನು ಹೇಳ್ಕೊಡೋದು. ಆದ್ದರಿಂದ ವೀರಶೈವ ಅಂದರೆ ಒಂದೇ, ಲಿಂಗಾಯತವನ್ನು ಭೇದ ಯಾಕೆ ಮಾಡಬೇಕು? ಅದು ನಮ್ಮದೇ. ಲಿಂಗಾಯತ ಅಂದರೂ ಒಂದೇ, ವೀರಶೈವ ಅಂದರೂ ಒಂದೇ. ಅದು ಬಿಟ್ಟು ಅದೇ ಬೇರೆ, ಅದು ಇನ್ನೊಬ್ಬರು ಸಂಬಂಧಪಟ್ಟಿದ್ದು ಅಂದರೆ ನಮ್ಮ ಒಕ್ಕಟ್ಟೆಯಲ್ಲಿ ಬರ್ತದೆ. ಆಗ ಶಿವನ ಜೊತೆ ಸಾಮರಸ್ಯದ ಒಕ್ಕಟ್ಟೆ ಬರೋದಿಲ್ಲ. ಆದ್ದರಿಂದ ಈ ಅಂಶಗಳು ತೆಗೆದುಕೊಂಡಾಗ ಅವರು ಓದ ಅಷ್ಟು ಪುಸ್ತಕಗಳು ಬರೆದಿರ್ತಕ್ಕಂಥ ಆರ್ಥಿಕ ಹಿರಿಯ ಮಠ ಪುಸ್ತಕಗಳು ಕೋಟ್ ಮಾಡ್ತಾರೆ ಅವರು.
ಈ ದೃಷ್ಟಿಯಿಂದ ಅವನು ವಿದ್ಯಾವಂತನಾಗಿದ್ದ, ಬರೆದಿರೋಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಇದಾದ ಮೇಲೆ ನಾವು ಹಿರಿಯ ಸಮಕಾಲೀನ ಬಸವಣ್ಣ ಅಂತ ಇರಲಿ, ಅವನು ಕೂಡ ಇದ್ದ, ಇಬ್ಬರು ಇದ್ದಾರೆ ಅಂತ ಒಪ್ಕೊಡಿ. ಈಗ ಡಾಕ್ಟರ್ ಜಚ್ಚನಿ ಅವರು ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದೆ. ಅದು ನಾನು ಇದೆಲ್ಲ ಹೇಳಿದೆ ಲೇಟೆಸ್ಟ್ ಸ್ಟೇಜ್ ನಾನು, ಅವ್ರು ಹೇಳೋದಕ್ಕೆ ಅನುಗುಣವಾಗ ಪೋಷಕವಾದಂಥ ಉದಾಹರಣೆಗಳು ಇದು ಹೇಳ್ತೀವಿ. ಹೀಗೆ ಜಚ್ಚನಿ ಅವರು ವಚನ ಸಂದರ್ಭ ಇರ್ಬೋದು, ಯಾವುದೇ ಸಂದರ್ಭ ತಮ್ಮದೇ ಅಂತ ನೀವು ಇಟ್ಕೊಂಡು ಸಾಮಾಜಿಕವಾಗಿ ಸಾಂಸ್ಕೃತಿ ಆ ಪುಸ್ತಕಗಳು ಬರ್ತದೆ. ಆಮೇಲೆ ಹೇಳ್ತೀನಿ ನಾನು, ಪ್ರತಿ ವರ್ಷವೂ ಕೂಡ ಅವರು ಚಂದ್ರಗುಂಡರ ಸಾವಿರ ವರ್ಷದ ಇದನ್ನು ಮಾಡಿದ್ರು. ಚಂದ್ರಗುಂಡ 1443 ಇರ್ತಾರಲ್ಲ ಆ ಸಂದರ್ಭದಲ್ಲಿ ಮಾಡಿದ್ರು. ಅದನ್ನು ಅವರು ಸಹಸ್ರಕ್ಕೋಸ್ಕರ ಕೂಡ ಮಾಡಿದ್ರು. ಇದಾದಮೇಲೆ ವರ್ಷಕ್ಕೊಂದ್ಸರಿ ಉತ್ತರ ಕರ್ನಾಟಕದ ಹೆಣ್ಮಗ ಅಷ್ಟು ಜನ ಬಂದ್ಬಿಡೋರು ಸಹ ಇದಕ್ಕೆ, ಹೆಣ್ಮಕ್ಳು ಸಂಘಗಳು ಅಲ್ಲಿ ಇರ್ದವರು. ಮತ್ತು ಇಲ್ಲಿವರು ಹೋಗಿ ಗೂಳೂರಿನಲ್ಲಿ ದೊಡ್ಡ ಸಮ್ಮೇಳನ ಮಾಡ್ತಾಯಿದ್ರು, ಅದಾದ್ಮೇಲೆ ಗಡ್ನಾಡ್ ಸಮ್ಮೇಳನ ಮಾಡಿದ್ರು. ಅದಾದಮೇಲೆ ಇದರಲ್ಲಿ ನಮ್ಮ ಇದು ಹೊಸಕೋಟೆ ಇದು ಆನೇಕಲ್ಲಲ್ಲಿ 1981 ಅಲ್ಲಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅನುಪಮ ನಿರಂಜನ್ ಅವರು ಸಮ್ಮೇಳನಾಧ್ಯಕ್ಷ ಆಗಿದ್ದರು. ಇವರು ಉದ್ಘಾಟನೆ ಬಂದಿದ್ದರು. ಮತ್ತು ರಾಮನಗರ ವಚನದಾಸ ಸಾಹಿತ್ಯ ಸಮ್ಮೇಳನದಲ್ಲಿ ಇವರೇ ಉದ್ಘಾಟನೆ ಬಂದಿದ್ದರು. ಅಲ್ಲಿ ಬಂದಾಗ ಏನು ಹೇಳಿದ, 1981 ಆಗ ನಾನು ಕೊಡಗು ಹೋಗಿದ್ದರೆ ಅದು ನನ್ನ ಬೀಳಲೇ ಅಳ್ಕೊಂಬಂದಿದ್ದರು ಇರಲಿ. ಅಲ್ಲೇನು ಹೇಳಿದ್ರು ಅಂದರೆ, ನಾವೆಲ್ಲರೂ ಕೂಡ ಇಳಿಕೇಶಿಗಳಾಗಿಬಿಟ್ಟಿದ್ದೀವಿ, ಪುಲಿಕೇಶಿಗಳಾಗಬೇಕು. ಇದು ನಾಡಿಗೆ ನಾಡಿನ ಜನರಿಗೆ ಕೊಟ್ಟಂಥ ಒಂದು ಧೀರ ಇದು. ನೀವು ಆಗಲಿ ಬರೀ ಇಳಿಕೇಶಿಗಳಾಗ್ಬಿಡಿ, ಪುಲಿಕೇಶಿ ಮಹಾತ್ಮ ಇದ್ದವಂಥವನು ಅಂತ. ಹಾಗೆ ಒಂದು ನಾಡು ನುಡಿ ಬಗ್ಗೆ ಅವ್ರಿಗೆ ಅಷ್ಟೊಂದು, ಆ ನಾಡು ನುಡಿಗೆ ಅಷ್ಟು ಬಗ್ಗೆ ಕಾಳಜಿ ಇದ್ದದ್ರಿಂದಲೇ ಅವರು ಇವತ್ತು ಸಹ ಕನ್ನಡ ಶಬ್ದಗಳ ನಿರ್ಮಾಣ ಮಾಡಿದರು. ನೀವು ಸಂಸ್ಕೃತ ಹೇಳ್ತ ಕಾರ್ಯಕ್ರಮ ಅಂತೀರಿ, ಅವರು ನಡೆಯಣಿ ಅಂತ ಹೇಳಿ, ಮತ್ತೆ ಭಾಷಣ ಅಂತ ಹೇಳ್ತಾರೆ ನುಡಿಯಣಿ ಅಂತ ಹೇಳಿದ್ರು. ಇದು ಕನ್ನಡ ಶಬ್ದಕ್ಕೆ ಎಷ್ಟು ಸುಂದರವಾಗಿದೆ, ಚೆನ್ನಾಗಿದೆ. ಮತ್ತೆ ತೆರೆದಂಚೆ, ನೀವು ಬುಕ್ ಪೋಸ್ಟ್ ಅಂತ ಅವ್ರು ತೆರೆದಂಚೆ ಅಂತ ಕೊಟ್ಟರು. ಹೀಗೆ ಕನ್ನಡ ಶಬ್ದಗಳನ್ನು ಸೃಷ್ಟಿ ಮಾಡಿಕೊಟ್ರು ಅವರು ಆಗಿನ ಕಾಲಕ್ಕೆ. ಇದು ನಾವು ಒಬ್ಬ ಸ್ವಾಮಿಯಾಗಿ ನಾಡು ನುಡಿ ಬಗ್ಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಕಾಳಜಿ ಇತ್ತು ಇರತಕ್ಕಂಥ ಇದನ್ನು ನಾವು ಯೋಚನೆ ಮಾಡಬೇಕು. ತುಂಬ ನಾಡು ಪುಲಿಕೇಶಿಗೆ ಮಾಡಬೇಕು, ಭಾಷೆ ದೃಷ್ಟಿಯಿಂದ ಇದನ್ನು ತಂದುಕೊಟ್ರು ಅವರು. ಹೀಗಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಮ್ಮೇಳನಗಳನ್ನು ಮಾಡ್ತಾರೆ. ಹದೋಳ ಬನ್ನಿ ಸ್ವಾಗತಕ್ಕೆ, ಸ್ವಾಗತ ಹದೋಳ ಬನ್ನಿ, ಹೀಗೆ ತಮ್ಮದೇ ಅಂತ ಕೊಡುಗೆಯನ್ನು ಅವರು ಕೊಟ್ಟುಕೊಟ್ಟಿದ್ದಾರೆ ಅದರಿಂದ ಆಗಲಿಂದಲೇ. ಮತ್ತು ಜನ ಸಂಘಟನೆಗಳು ಅಷ್ಟೇ, ಪ್ರತಿಯೊಂದು ಕೂಡ ಆತ್ಮೀಯ ಸಂಘಟನೆ ಮಾಡಿ ಸಮಾರಂಭಗಳನ್ನು ಮಾಡಿ ಕೆಲಸ ಅದು ಜನಗಳೆಲ್ಲ ಪ್ರೇರಣೆ ಕೊಡ್ತಾಯಿದ್ರು. ಹೀಗೆ ಪ್ರೇರಣೆಗಳು ಮತ್ತು ಪ್ರತಿ ಇದಕ್ಕೂ ಕೂಡ ಅಷ್ಟೇ. ಯಾವುದೋ ನಮ್ಮ ವಾರ್ಷಿಕ ಇದ್ರ ಜೊತೆಗೆ ಹೆಣ್ಣು ಮಕ್ಕಳದ್ದು ಇದೆ ಸಮ್ಮೇಳನ, ಮಹಿಳಾ ಸಮ್ಮೇಳನ ಮಾಡಿ ಅವರಿಗೆ ಈ ಇದನ್ನು ವಿಚಾರ ಸಂಕಿರಣ. ಮತ್ತು ಇದಲ್ಲದೆ ಬಾಬಡಿ ಇರತಕ್ಕಂಥ ಪತ್ರಿಕೆ 1980 ಆರಂಭ ಮಾಡಿದ್ರು. ಆಗ ಪ್ರತಿಯೊಬ್ಬರಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಲೇಖನ ಬರೆಯ ರೀತಿಯಲ್ಲಿ ಅವರು ಪ್ರೇರಣೆ ಕೊಡ್ತಾಯಿದ್ರು. ಮತ್ತು ವಿಭೂತಿ ಇರತಕ್ಕಂಥ ಇದನ್ನು ವಿದ್ವಾಂಸ ಆನಕೃಷ್ಣ ಅವ್ರ ಬಗ್ಗೆ ಬರೆದಿದ್ದಾರೆ, ದಾರಾ ಬೇಂದ್ರೆಯವರು ಬರೆದಿದ್ದಾರೆ, ಕುವೆಂಪು ಬರೆದಿದ್ದಾರೆ ಅವರ ಕುರುದ ಅವ್ರ ಬಗ್ಗೆ, ನಮ್ಮ ನಾಡಿನ ಎಲ್ಲ ಸಾಹಿತಿಗಳು. ಮತ್ತು ಚನ್ನವೀರ ಕಣಿವೆಯವರು ಜೀವನ ಸಿದ್ಧಿ ಅನ್ನತಕ್ಕಂಥ ಒಂದು ಪುಸ್ತಕನೇ ಇದು ಮಾಡಿದ್ರು. ಮತ್ತು ವಿಭೂತಿ ಇವತ್ತು ಇದು ದೇವರದಾಸಮಯ ಪ್ರಶಸ್ತಿ ತಂದಿರೋರು, ಇದಲ್ಲದೆ ದಾಸೋಹ ಅಂತಕ್ಕಂಥ ಕೃತಿ ಇದು ಮಾಡಿದ್ರು. ಹೀಗಾಗಿ ಬಹಳ ಜನ ಅವರನ್ನ ತಮ್ಮದೇ ಆದ ಇದನ್ನು ಕೊಟ್ಟು ಅಲ್ಲ, ಅವರ ಸಮಕಾಲೀನರೆಲ್ಲರೂ ಕೂಡ ಇವರ ಘನತೆಯನ್ನ ಕಂಡುಕೊಂಡಿದ್ರು. ಅವರು ಸಾಮಾಜಿಕ ಕಾರ್ಯಗಳು, ಅವರ ವಿದ್ವತ್ ಪೂರ್ಣವಾದಂತಹ ಕೃತಿಗಳು, ಪ್ರತಿಯೊಬ್ಬರು ಹೊಗಳಿ ಇಂಥ. ಮತ್ತೆ ಸಾಹಿತ್ಯ ಪರಿಷತ್ತು ಕೂಡ ಇದು ಮಾಡಿದಾಗ ಅವರು ಅಧ್ಯಕ್ಷ ಆದಾಗ ಸಾಹಿತ್ಯ ಇದು ಪರಿಷತ್ತವರು ಕೂಡ ಅವ್ರು ಹೊಗಳಿ ಇದು ಮಾಡ ಇಂಥವ್ರು ಬೀಟಕ್ಕೆ ಬರ್ತೀಯಾರಂತ ಸಂತೋಷ ಪಟ್ಟರು. ಕನ್ನಡ ನುಡಿನಲ್ಲೂ ಕೂಡ ಅವ್ರ ಬಗ್ಗೆ ಈಗ ನೀವು ಹೇಳಿದ್ರಿ, ಹೆಣ್ಮಕ್ಕಳ ಬಗ್ಗೆ ವಿಶೇಷವಾದಂಥ ಒಂದು ಚಿತ್ತವನ್ನು ಹರಿಸಿದ್ರು ಅವರು. ಅವರ ಏನು ಅವರನ್ನು ಒಂದು ಲೆವೆಲ್ಗೆ ತರಬೇಕು ಅಂತ ಎಲ್ಲ ಥರದಲ್ಲೂ, ಇಂಥ ಸಂದರ್ಭದಲ್ಲಿ ಅದು ಹೇಗೆ ಮಾತೆ ಮಹಾದೇವಿ ಜೊತೆ ಅವ್ರಿಗೇನಾದರೂ ವ್ಯತ್ಯಾಸ ಹೇಳ್ತೀನಿ. ಯಾಕೆ ಇವಾಗ ಶಿವಾಚಾರ್ಯರ ಸುಳ್ಳು ನುಡಿ ಅಂತಾಗಲೇ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೆ ಇದು ಕಾಳಜಿ ಇತ್ತು ಇದನ್ನು ನಮ್ಗೆ ಅರ್ಥವಾಗುತ್ತೆ. ಮತ್ತು ಅದಲ್ಲದೆ ಹೆಣ್ಮಕ್ಳಿಗೆ ಅವರು ಸಮ್ಮೇಳನ ಒಂದು ಸಮಾಜ ಇವೆಲ್ಲ ನಿರ್ಮಾಣ ಮಾಡಿದರೆ ಆ ಪಾವಿತ್ರತೆ ಅಕ್ಕಮಹಾದೇವರ ಪ್ರತಿಯೊಬ್ಬರ ಮೇಲೆ ಕೂಡ ಇದ್ದಂಥ ಅದರಲ್ಲಿ ಸಜ್ಜನ ಶರಣ ಕುರುಬರದು ಕುರುಬರ ಹೆಣ್ಣುಮಗಳು ಆಕೆ ಬಗ್ಗೆ ಕಾವ್ಯ ಬರೆದರು ಅವರು ಒಬ್ಬ ಹೆಣ್ಣು ಮಗಳಿಗೆ ಸಜ್ಜನ ಶರಣ ಇದಕ್ಕೆ ಸಜ್ಜನ ಶರಣವೇ ಅಂತ ಕುರುಬರ ಹೆಣ್ಣುಮಗಳ ಬಗ್ಗೆ ನೀವು ಅವ್ರನ್ನೆಲ್ಲ ನೋಡೋದಲ್ವಲ್ಲ. ನಮ್ಮಲ್ಲಿ ಏನಿದೆ ಅಂತಂದರೆ ಓ ಅವ್ರನ್ನ ಕೆಳಗಡೆ ಇದ್ದ ಕೆಳಗಡೆ ವರ್ಗಾವಣೆಲ್ಲ ಇದು ಮಾಡಿದ್ರು. ನಾಲ್ಕು ವರ್ಣ ವ್ಯವಸ್ಥೆ ಬೇರೆ, ನಿಮ್ಮ ಜಾತಿ ವ್ಯವಸ್ಥೆ ಬೇರೆ,
ಋಗ್ವೇದದಲ್ಲಿ ಏನು ಹೇಳ್ತಾನೆ, ಪುರೋಹಿತ ಘೋಷನಾರಿಗೆ ಮದುವೆಯಾದಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಅತ್ತೆ ಮಾವನಿಗೆ ಸಾಮ್ರಾಜ್ಞಿಯಾಗಿರುವಂತಾರೆ, ಅದರ ಅರ್ಥ ಬೇರೆ ಇದೆ. ಪತಿಗೆ ಸಹಾಯಕಳಾಗಿರು, ಬೈದನಿಗೆ ಮಾರ್ಗದರ್ಶಕರು, ಪಶು ಸಂಪತ್ತಿಗೆ ಒಡತಿಯಾಗಿರುವಂತಾರೆ. ಅಂದರೆ ಅರ್ಥ ಏನು? ಸಾಮ್ರಾಜ್ಞಿ ಅಂದರೆ ಅರ್ಥ ರಾಜರಾಗಿ ಮೇಲ್ಗಡೆ ದಬ್ಬಾಳಿಕೆ ಮಾಡೋ ರಕ್ಷಣೆ ಕೊಡುವಂಥ ಅರ್ಥ. ಅಲ್ಲಿ ಪಶು ಸಂಪತ್ತಿ ಅಂದ ತಕ್ಷಣ ಆಕೆಗೆ ತವರು ಮನೆಯಲ್ಲಿದ್ದಾಗಲೇ ಸಸ್ಯ ಇದ್ರ ಬಗ್ಗೆ ಅದು ಬೆಳೆಗಳ ಬಗ್ಗೆ ಗೊತ್ತಿತ್ತು ಅಂತ ಅರ್ಥ. ಅಂದರೆ ಅಂಥ ಇದರಲ್ಲಿ ಹೆಣ್ಣಿಗೆ ಅಷ್ಟು ಮಟ್ಟಿಗೆ ಅವಕಾಶ ಇತ್ತು ಅಂತ ಹೇಳಿ ಯೋಚನೆ ಮಾಡಿರಿ. ಅದ್ರ ಜೊತೆಗೆ ತಪ್ಪು ಮಾಡಿದ್ರಪ್ಪ ಯಾರು ಮೇಲ್ವರ್ಗ ಅಂತ ನೀವು ಹೇಳೋರಿಲ್ಲ. ಉಳಿದ ವರ್ಗ ಯಾವುದು ಇತ್ತು? ಮೂರು ವರ್ಗ ಇತ್ತು ತಾನೇ. ಆ ಮೂರು ವರ್ಗ ಏನು ಮಾಡ್ತಿತ್ತು? ಬೌದ್ಧಿಕ ಗುಲಾಮಗಿರಿ ಮಾಡ್ತಿತ್ತ? ವಿರೋಧ ಮಾಡಬೇಕಾಗಿತ್ತು. ಇವಾಗ ಒಬ್ಬ ಅಲ್ಪ ಮೇಲ್ವರ್ಗ ಅಲ್ಪಸಂಖ್ಯಾತ ತಾನೇ ಇದ್ದಿದ್ದು, ಉಳಿದ ಮೂರು ವರ್ಗ ಬಹುಸಂಖ್ಯಾತ ಇದ್ದು. ನೀವು ಸುಮ್ಮನೆ ಯಾಕೆ ಸುಮ್ಮನೆ ಇದ್ದೀರಿ ಅಂದರೆ ನಿಮಗೂ ಆ ಭೋಗ ಬೇಕಾಗಿತ್ತು, ಅದರಲ್ಲಿ ಸುಮ್ಮನಾದ್ರಿ. ಎದುರು ಅರ್ಥ ಮಾಡ್ಕೋಬೇಕು. ಅದ್ರ ಯಾರೋ ತಪ್ಪು ಮಾಡ, ಆದರೆ ವರ್ಣ ವ್ಯವಸ್ಥೆ ಹೀಗಿರಲಿಲ್ಲ, ಅದನ್ನು ನಾವು ಜಾತಿ ವ್ಯವಸ್ಥೆಗೆ ಈಕ್ವೇಟ್ ಮಾಡಿದ್ವಿ. ಅಂದರೆ ಜಾತಿ ಆ ವರ್ಣ ವ್ಯವಸ್ಥೆಯಲ್ಲಿ ಕನ್ವರ್ಟ್ ಮಾಡಿದವರು ನಾವುಗಳು ಜಾತಿ ವ್ಯವಸ್ಥೆಗೆ. ತಪ್ಪು ಯಾರದು? ನಮ್ಮದೇನೇ ಅದು, ಅವಕಾಶ ಕೊಟ್ಟವರು ನಮ್ಮದೇ ತಪ್ಪು. ನಾವು ತಿಳ್ಕೊಂಡು ಅದೆಲ್ಲ ಅದು ಸರಿಯಲ್ಲ ಅಂಥೇಳಿ ಒಂದು ಕಾಲಕ್ಕೆ ಅದಿಲ್ಲದೆ ಭಗವತೀಶ್ವರ ಉಪಾಧ್ಯಾಯ ಇದನ್ನು ಕೋಟ್ ಮಾಡಿ ಹೇಳ್ತಾರೆ. ಗ್ರೀಸ್ ದೇಶದಲ್ಲಿ ಇದ್ದಂಥ ಹೆಣ್ಣಿನ ಸ್ಥಾನಕ್ಕಿಂತ ನಮ್ಮ ಹೆಣ್ಣಿನ ಸ್ಥಾನ ಉನ್ನತವಾಗಿತ್ತು ಅಂತ. ಆದರೆ ನಾವು ಮಾಡಿದ್ದೇನು? ಹೌದು, ಇದನ್ನು ನಾವು ಇದಕ್ಕೆ ಉದಾಹರಣೆಯಾಗಿ ನಮ್ಮ ಚಿತ್ಕಲೆ ಚೂಡಾಳೆ ತೆಗೆದುಕೋಬೇಕು. ಎಷ್ಟು ಸುಂದರವಾದಂಥ ಅದು ಕಾವ್ಯ ಸಾಳರ ಯೋಗ ವಾಸಿಷ್ಠರ ಅನುವಾದ ಮಾಡಿರ್ತಕ್ಕಂಥ ಕೃತಿ. ವಸಿಷ್ಠರು ಶ್ರೀರಾಮನಿಗೆ ಯಾವ ರೀತಿ ನೋಡ್ಕೊಳ್ಬೇಕು, ಒಂದು ರೀತಿ ದಾಂಪತ್ಯದ ಒಂದು ರಸಗೀತೆ ಅಂತಲೇ ಹೇಳಬೇಕು, ಅದನ್ನು ರಸಕಥೆ ಅಂತಲೂ ಹೇಳಬೇಕು. ಅವಳು ಶಕಿಧ್ವಜ ಚೂಡಾಳೆ ಆಕೆನೇ ಯೌವನಸ್ಥೆ ಸೌಂದರ್ಯವತಿ ಚೆಲುವೆಯಾದಂಥವಳು. ಇವನು ಮೊದಲು ಆಮೋದು ಎಲ್ಲ ಕಾಲ ದಕ್ಷ ಇದು ಮಾಡ್ತಾನೆ, ಇದಕ್ಕಿದ್ದಾಗ ಅವನಿಗೆ ವೈರಾಗ್ಯ ಬರುತ್ತೆ. ಹಾಗೆ ಎಲ್ಲನೂ ಬಿಟ್ಟುಬಿಟ್ಟು ತಾನು ಮುದುಕನಾಗಿ ಹೋಗಿ ಕಾಡಿನಲ್ಲಿ ಕಾಳಿದ್ದಾರೆ. ಆ ಸಮಯದಲ್ಲಿ ಆಕೆ ಚೂಡಾಳೆ ತಾನು ತೆಗೆದುಕೊಂಡು ತನ್ನ ಗಂಡಲ್ಲಿ ಆತ್ಮವಿಶ್ವಾಸ ಹುಟ್ಟಿಸ್ತಾಳು. ಅಂದರೆ ಆಧ್ಯಾತ್ಮಿಕವಾಗಿ ತನ್ನದೇ ಅಂತ ರೀತಿಯಲ್ಲಿ ಅವಳು ತನ್ನ ಗಂಡನಲ್ಲಿ ವಿಶ್ವಾಸ ಬಿಡ್ತಿ, ಮರು ಯೌವನ ಬರೋ ರೀತಿಯಲ್ಲಿ ಅಷ್ಟು ಮಟ್ಟಿಗೆ ಅವನ ವಿಶ್ವಾಸ ತುಂಬಿಸ್ತಾಳೆ. ಹೀಗೆ ಒಂದು ದಾಂಪತ್ಯದ ರಸಭಾವದ ಸಾಮರಸ್ಯ ಇದೆಲ್ಲ ಇದು ದೊಡ್ಡದು. ಇಂಥ ಇದನ್ನು ಜಸಿನವರು ಅತ್ಯಂತ ಸುಂದರವಾಗಿ ಅದರಲ್ಲಿ ಕಾವ್ಯದ ನೆಲೆಯಲ್ಲಿಟ್ಟು ಆ ಕೃತಿಯನ್ನು ಅವರು ತುಂಬ ಚೆನ್ನಾಗಿ ಅದನ್ನು ವಿವರಣೆ ಮಾಡಿಕೊಂಡು ಅನುವಾದ ಮಾಡಿಕೊಂಡು ತುಂಬ ಚೆನ್ನಾಗಿ ಅದನ್ನು ಇಟ್ಟಿದೆ. ಆಶ್ಚರ್ಯ ಅಂತಂದರೆ ಆ ಹೆಣ್ಣು ಮಗಳು ಗಂಡ ತೇಜಸ್ಸು ಹೋದರೂ ಕೂಡ ಆ ರಾಜ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಬಿಟ್ಟು ಮತ್ತೆ ಗಂಡನಲ್ಲಿ ಆ ರಸಭಾವವನ್ನು ಅದರಲ್ಲಿ ಏನು ಬರುತ್ತೆ? ಒಂದು ಇದರಲ್ಲಿ ದಾಂಪತ್ಯ ಇದರಲ್ಲಿ ಎರಡು ಸುಖ ಬರುತ್ತೆ, ಆಧ್ಯಾತ್ಮಿಕ ಸುಖ ಮತ್ತು ಇದು ಅಂಗ ಸುಖ. ಆಧ್ಯಾತ್ಮಿಕ ಸುಖ ಸರಿ ನಾವು ಇದು ಮಾಡ್ತಿದ್ದೆ, ಅಂಗ ಸುಖ ಅಂತಂದರೆ ಯಾವ ರೀತಿ ಯೋಚನೆ ಮಾಡಬೇಕು? ಶಾರೀರಿಕ ದೃಢತೆ ಅಷ್ಟೇ, ದೃಢತೆ ಮತ್ತು ಆರೋಗ್ಯ ಸುಖ ಅಂತ ಯೋಚನೆ ಮಾಡೋಕ್ಕದು. ಅವಳು ದಾಂಪತ್ಯದ್ದು ಹೇಳ್ತಾಳೆ, ದಾಂಪತ್ಯ ಸುಖನೂ ಇರಬೇಕು ದಿಟ, ಹಾಗೆ ನಿನ್ನ ಶರೀರ ದೃಢತೆಯೂ ಇರಬೇಕು, ಆರೋಗ್ಯ ಸುಖ ಅಂತೆಲ್ಲ ಅರ್ಥ ಮಾಡ್ಕೊಳ್ಳದೆ ನೀವು ಬೇರೆ ಅಂಗ ಸುಖ ಬೇರೆ ಅರ್ಥ ಮಾಡಿಕೊಟ್ರೆ ಅದಕ್ಕೆ ಜಚನೆ ಆ ರೀತಿ ಯೋಚನೆ ಮಾಡಲೇ ಇಲ್ಲ. ಅದನ್ನು ಶಾರೀರಿಕ ದೃಢತೆ ಅಂದರೆ ಈ ಆರೋಗ್ಯ ಸುಖನೂ ಇರಬೇಕು, ಆಧ್ಯಾತ್ಮಿಕ ಸುಖನೂ ಇರಬೇಕು. ಆಧ್ಯಾತ್ಮಿಕ ಅಂದರೆ ಒಂದು ಅಧ್ಯಾತ್ಮ, ಒಂದು ಸಾಂಸ್ಕೃತಿ, ಸಾಮಾಜಿಕ ನೆಲೆಯಲ್ಲಿ ಯಾವ ರೀತಿ ನಾವು ಸಾಮರಸ್ಯವಾಗಿ ಯೋಚನೆ ಮಾಡಬಹುದು ಅನ್ನೋದನ್ನ ಚಿತ್ಕರ ಚೂಡಾಲಿ ತೋರಿಸ್ಕೊಟ್ರು. ಆಗಿದ್ದಿಲ್ಲ ಅದನ್ನು ನಾವು ಹೀಗೆ ಈ ನಿಟ್ಟಿನಲ್ಲಿ ನೀವು ಹೇಳಿದ್ರೆ ಹೆಣ್ಮಕ್ಳದಕ್ಕೆ ಅದು ಒಂದು ರೀತಿ ಅವರೇನು ಯಾವತ್ತೂ ಕೂಡ ಅವರು ಇದನ್ನ ಒಂದು ಕಾಲಕ್ಕೆ ಆಗೇನ ಹೊಗಳೆಯಾರೆ ಜಸಿನವರು ಹೊಗಳಿಯಾರೆ. ಅದ್ರಲ್ಲಿ ವ್ಯತ್ಯಾಸ ಏನಿತ್ತು ಅವ್ರಿಗೆ ಅಭಿಪ್ರಾಯ? ಅದು ಬಸವಣ್ಣನಿಂದನೇ ಆರಂಭ ಆಯಿತು ವೀರಶೈವ ಅನ್ನೋ ಅರ್ಥದಲ್ಲಿ. ಹೌದಾ? ಅದು ಲಿಂಗಾಯ್ತ ಅನ್ನೋದೇ ಅವರ ಅಭಿಪ್ರಾಯ. ಅಭಿಪ್ರಾಯ ಇವಾಗ ಷಡಕ್ಷರ ಏನು ಹೇಳ್ತಾರೆ ಅವರವರ ಭಾವಕ್ಕೆ ಅವರು ಹೇಗೆ ಇದು ಮಾಡ್ಬೋದು. ಇವಾಗ ನೀವು ನೂರು ದೇವರು ನೂಕಾಚದವ್ರು ಅಂತ ಹೇಳಿ ತಪ್ಪಿರಲಿಲ್ಲ. ಅದೇ ಆದರೆ ಅವರವ್ರ ಭಾವ ಬಸವಣ್ಣನು ಹೇಳ್ದ ಮಡಕೆ ದೈವ ಮರದೇವ ಇದನ್ನು ಇದು ಮಾಡಬೇಕು, ಇವರು ಜಲಗಾರನೇ ಕೊನೆಗೆ ಅವನೇ ಪರಕೆ ದೇವರು ಅಂತಲೂ ಹೇಳಿದರು. ಅಂದರೆ ಷಡಕ್ಷರ ಹೇಳಿದ್ದಿಲ್ಲ ಅವರವ್ರ ಭಾವಕ್ಕೆ ಹೇಗೆ ಬಂತು ಅವ್ರು ಯೋಚನೆ ಮಾಡ್ತಾರೆ. ಅಂದರೆ ನಮ್ಮದು ಡೆಮಾಕ್ರೆಟಿಕ್ ಆಗಿ ನೋಡೋಕೆ ಹೋದರೆ ನಮ್ಗೆ ಯಾವ ಇಚ್ಛೆ ಇದೆ ಆ ದೇವರು ನಾವು ಪೂಜೆ ಮಾಡ್ತೀವೋ ಅಷ್ಟೇ. ಇಷ್ಟ ದೈವ ಇಷ್ಟ ನನಗೆ ಅದು ಇಷ್ಟ ಅಲ್ಲ ಪೂಜೆ ಮಾಡಿ. ಆಲ್ ರೈಟ್, ಯು ಗೋ ಅಹೆಡ್. ಎಸ್. ಜೊತೆಗೆ ಇಲ್ಲಿ ನಾವು ಏನು ಯೋಚನೆ ಮಾಡಬೇಕು, ನಾನು ಹೇಳಿದ್ದರೆ ನೀನು ಫಾಲೋ ಮಾಡೋಕ್ಕೋ ಅದು ಫಂಡಮೆಂಟಲಿಸಮ್ ಆಗುತ್ತೆ. ಪರ್ಯಾಯ ಹೀಗಿರಬಹುದು ಅಂತ ಇರಬಹುದು, ನಾನು ನಿಮ್ಮನ್ನು ಆಪೋಸ್ ಲಿಬರಲ್ ನೀನು ಮಾಡು ಅದಕ್ಕೇನು ತಪ್ಪೇನಿಲ್ಲ.
ಆದರೆ ನಾನು ಯೋಚನೆ ಅದು ಪರ್ಯಾಯ ಹೀಗಿರ್ಬೋದು, ಭಿನ್ನಾಭಿಪ್ರಾಯ ಬೇರೆ ಪರ್ಯಾಯ ಬೇರೆ. ಭಿನ್ನಾಭಿಪ್ರಾಯ ನಾನು ಹೆಚ್ಚು ಅಂತ ಹೇಳ್ತಕ್ಕಂಥದ್ದು, ಆದರೆ ಪರ್ಯಾಯದಲ್ಲಿ ಹಾಗೆ ಪರ್ಯಾಯದಲ್ಲಿ ಹೀಗಿರಬಹುದು. ಆಲ್ಟರ್ನೇಟಿವ್ ಒಂದು ಸಾಂತ್ವನ ಹೊಂದ್ಕೊಂಡು ಹೋಗ್ತಕ್ಕಂಥ ಮನೋಭಾವ ಇರ್ತದೆ. ಅದನ್ನು ಜಸರಿಯವರು ಯೋಚನೆ ಮಾಡಿದರು ಅದನ್ನು. ಆದ್ದರಿಂದ ಅವರು ಆ ಥರ ಇದನ್ನು ಮಾಡ್ಕೊಂಡು ಅದು ಇರಲಿ ಆಕೆ, ಆದರೆ ಆಕೆಗೂ ಒಂದು ತಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಳ್ಕೊಡ್ರು, ತಪ್ಪೇನೀಗ ಹೇಳ್ಕೊಡಾಗ್ಲಿ. ಅಂದ್ರೆ ಜಚನಿಯವರ ಅಭಿಪ್ರಾಯಕ್ಕೆ ಸ್ವಲ್ಪ ಭಿನ್ನತೆಯಿಂದ ಅವ್ರು ಹೇಳ್ತಾ ಇದ್ರು ಅಂತ. ಅದೇ ಬೇಕಾದ ಜನ ಹೇಳ್ತಾರೆ, ಅದು ಹೇಳ್ಕೊಡ. ಜಚನಿಯವರ ಅಭಿಪ್ರಾಯ ಭಿನ್ನತೆ ಅಂತ ಅವ್ರು ಯೋಚನೆ ಮಾಡಲೇ ಇಲ್ಲ, ಪರ್ಯಾಯ ಅವ್ರು ಬಾಚಿಕೊಂಡ್ಲಂತೆ. ಅವರು ಪರಸ್ಪರ ಏನಾದರೂ ಮಾತುಕತೆ ನಡೆಸಿದ್ರ ಸರ್ ಈ ವಿಚಾರ? ಅವರೇ ಹೊಗಳ್ತಿದ್ರು ಅವ್ರನ್ನ, ಜಚನಿಯವ್ರನ್ನ. ಆಮೇಲೆ ಇದು ಮಧ್ಯಂತರ ಬಂದಂಥ ಇವುಗಳಿರ್ತವೆ. ನೀವು ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಅಲ್ಪ ನಿಲಿಗಾಯ್ತಾನೆ ಅನ್ಕೋ, ಏನು ತಪ್ಪೇನಿಲ್ಲ ಅದರಲ್ಲಿ. ವೀರಶೈವ ಅಂದರೆ ಅಂತ ವೀರಶೈವ ಲಿಂಗ ಆಯ್ತಾ ಒಂದೇ ಅಂತ ಯೋಚನೆ ಮಾಡ್ತೀವಿ ನಾವು. ಸೊ ಇಂಟರಿಮ್ ರಿಲೀಫ್ ಅಲ್ಲ, ಇಂಟರಿಮ್ ವ್ಯತ್ಯಾಸ ಅಷ್ಟೇ. ಅದು ಇರಲಿ ಬಿಡಿ, ಅವರವರ ಇದು. ಷಡಾಕ್ಷರಿ ಯೋಚನೆ ಮಾಡಿದ್ರೆ ಹೀಗೆ ಆಗೋದು. ಷಡಾಕ್ಷರಿ ಸ್ಪಷ್ಟವಾಗಿ ಹೇಳಿದ್ರೆ ನಿಮ್ಮ ನಿಮ್ಮ ಭಾವಕ್ಕೆ ಏನು ಬರ್ತೀವಿ ಹೇಳ್ಕೊಳ್ರಯ್ಯ, ಒಂದಾಗಿರ್ರಿ, ಯಾತಕ್ಕೆ ನೀವು ಕಷ್ಟಪಡ್ತೀರಿ? ಒಂದು ಲೀಗ್ ಆಯ್ತಾ ತಪ್ಪು ತಪ್ಪೇನಿ ಹೇಳ್ಕೊಳ್ಳಿ, ತಪ್ಪೇನೀಗ. ಸ್ವಾಯತ ಸನ್ನಿಹಿತ ಅಲ್ಲೂ ಕೂಡ ಇದೆ. ವೀರಶೈವದಲ್ಲಿ ಕೇಶಿರಾಜನೇ ಅದನ್ನು ಹೇಳ್ಕೊಂಡು ಬರ್ತಾನೆ. ಅದು ಇವಳು ಹೇಳ್ತಾಳೆ, ಅಕ್ಕಮಹಾದೇವಿ ವಚನದಲ್ಲಿ ಬರ್ತದೆ, ಚನ್ನಬಸವಣ್ಣ ಬರ್ತೇವೆ, ಶೈವ ಮಾರ್ಗವತ ಅತಿ ಕಳೆದು ವೀರಶೈವಕ್ಕೆ ಬಂತ ಅಂತ ಇಬ್ಬರು ವಚನದಲ್ಲೂ ಬರ್ತದೆ. ಬಸವಣ್ಣನ ಬಗ್ಗೆ, ಬಸವಣ್ಣನ ಬಗ್ಗೆನೇ ವಚನ ಇದೆ. ನೀವು ಅದನ್ನು ಪ್ರಕ್ಷಿಪ್ತ ಆದರೆ, ಎಲ್ಲರೂ ಪ್ರಕ್ಷಿಪ್ತ ಆದರೆ ನೀವು ಉಳ್ಕೊಳ್ಳೋದು ಹೇಳ್ತೀವಿ ವಚನದಲ್ಲಿ. ಸರಿ, ಅಕ್ಕಮಹಾದೇವರು ತನ್ನ ವಚನದಲ್ಲಿ ಹೇಳ್ತಾರೆ, ಚನ್ನಬಸವಣ್ಣನ ಕೊಳ್ತಾರೆ, ಶೈವವನ್ನು ಅತಿ ಕಳೆದು ವೀರಶೈವಕ್ಕೆ ಬಂದ ಅಂತ ಅವರೇ ಹೇಳ್ಕೊಂಡು ಹೋಗ್ತಾರೆ. ಆದ್ದರಿಂದ ಈಗ ಜಚನೆಯವ್ರದ್ದು ಮಹಾಕಾವ್ಯಗಳು, ಅದರಲ್ಲಿ ರೇಣುಕಾ ಗೀತೆ ಅನ್ನೋದು ಒಂದು ಸಿದ್ಧಾಂತ ಶಿಖಾಮಣಿ ಅದಾಗಷ್ಟೇ ಹೇಳ್ತೀನಿ ಅದರ ಬಗ್ಗೆ. ಅದರಲ್ಲಿ ಕಾವ್ಯ, ಅವರಲ್ಲಿ ಕಾವ್ಯ ಸಿದ್ಧಿಯಲ್ಲಿ ನೋಡಬೇಕು, ವಚನ ಸಿದ್ಧಿ ನೋಡಬೇಕು ನಾವು, ಮತ್ತು ಲಾಕ್ಷಣಿಕ ಸಿದ್ಧಿ ಇರ್ತಕ್ಕಂಥದ್ದು. ಇದು ಇಷ್ಟಕ್ಕೂ ಏನಿಟ್ಟನ್ನ ನಾವು ನೋಡ್ಕೊಂಡು ಬಂತು ಅಂದರೆ, ಮೊದಲು ಅಕ್ಕನ ಬಾಳು ಇವೆಲ್ಲ ಅವರ ಒಂದು ರೀತಿ ಕಥಾದೃಷ್ಟಿಯಿಂದ ಬರ್ತದೆ. ಮತ್ತು ಕೂಡಲ ಸಂಗಮದ ಮೇಲೂ ಬರೆದಿರೋ ಪುಸ್ತಕ ಬರೆದಿದ್ದಾರೆ, ಅಲ್ಲೂ ಕೂಡ ಇರತಕ್ಕಂಥ ಕೂಡಲ ಸಂಗಮ ಕ್ಷೇತ್ರದ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಕೂಡಲ ಸಂಗಮದ ಬಗ್ಗೆನೂ ಅವರು ಬರೆದಿದ್ದಾರೆ. ವೀರಭದ್ರನ ಬಗ್ಗೆನೂ ಕೂಡ ಅವರು ಬರೆದಿದ್ದಾರೆ. ವೀರಭದ್ರನ ಬಗ್ಗೆ ಬರೀತಾ ಅಂದರೆ ಋಗ್ವೇದದ ಮಾತು ಬರ್ತದೆ, ಒಂದು ಮಂಡಲದಲ್ಲಿ ನಾನೇ ಕೋಟ್ ಮಾಡಿದ್ರದಲ್ಲಿ, ಸಾ ವೀರೋ ದಕ್ಷ ಸಾಧನು ವ್ಯಸ್ತಂಭರೋದಸಿ ಅಂತ ಬರ್ತದೆ. ಅಂದರೆ ದಕ್ಷಯಜ್ಞದಲ್ಲಿ ಇದು ಮಾಡಿದಂಥವನು ಶಿಕ್ಷಿಸಿದ ಮೇಲೆ ಸ್ತಂಭ ರೂಪದಲ್ಲಿ ಭೂಮಿ ಆಕಾಶಗಳನ್ನು ಸ್ತಂಭಿಸಿ ವೀರಭದ್ರ ನಿಂತ ಅಂತ. ನೀವು ಸಿಂಧು ಸಂಸ್ಕೃತಿಯಲ್ಲಿ ನೋಡಿ, ಒಪ್ಪೋದು ಬಿಡೋದು ಬೇರೆ ವಿಷಯ. ಶಿವಪಶುಪತಿ ರುದ್ರ ಪಶುಪತಿ ಚಿತ್ರ ನೀವು ನೋಡಿದಿರಿ, ಅವನು ಕೂತ್ಕೊಳ್ಳೋ ಸುತ್ತಮುತ್ತ ಏನಿದೆ ರುದ್ರ ಪಶುಪತಿಗೆ? ಗಣಗಳು ಇದಲ್ವಾ, ಪಶುಗಳಲ್ವೇ, ಪಶುಗಳು, ಸುತ್ತ ಪಶುಗಳಿದೆ, ಕಾಡಿದೆ ಪಶು. ಅಂದರೆ ನಿಸರ್ಗ ಸಹಿತವಾದಂಥ ಪರಿಸರದಲ್ಲಿ ಕೂತಿದ್ದಾರೆ. ಮತ್ತು ಅವನು ಹ್ಯಾಕ್ ಕೂತಿ, ಅವನ ಕೈ ಇದೆಲ್ಲ ಏನಿದೆ, ಲಂಬ ಇವರುಗಳು ಹಾಕೊಳ್ಳೋ, ಬುಡಕಟ್ಟವ್ರು ಹಾಕೊಳ್ತಕ್ಕಂಥ ಬಳೆಗಳಿವೆ, ಅವನು ಊರ್ದವ್ರು ಐತ ಸ. ಮತ್ತು ತಲೆ ಮೇಲೆ ಯಾವ ರೀತಿ ಇದೆ, ಹೀಗಿದ್ದು ಹೀಗಿದೆ, ಹೌದಾ, ತಿರ್ಯಕ್ಕೆ ಸ್ಥಿತಿಯಲ್ಲಿದೆ. ಎರಡೂ ಚೋಚ ತ್ರಿಶೂಲ ಅಂದ್ಬಿಟ್ರೆ ತ್ರಿಶೂಲ ಆಗೋದಿಲ್ಲ ಅಂತ, ಮಧ್ಯ ಇರ್ತಕ್ಕಂಥದ್ದು ಇದೆಯಲ್ಲ ಏನಿದು, ಅದನ್ನೇ ಉದ್ದವಾಗಿ ನಿಲ್ಲಿಸಿ ಹೀಗಿರ್ತಕ್ಕಂಥದ್ದನ್ನು ಹೀಗೆ ಬಂದರೆ ಏನು ಬರ್ತದೆ, ಅದು ಯಾವ ಆಕಾರ ಬರುತ್ತೆ? ಓಂಕಾರ, ಓಂಕಾರ, ದಟ್ ಇಸ್ ಗುಡ್. ಜಾಣೆ ನೀವು ಪಾಸ್ ಓಂಕ. ಅದೇ ಇದರಿಂದ ಇದೆ ಕಾವ್ಯದಲ್ಲೂ ಕೂಡ ಜಸಿನವರು ಇದನ್ನು ಇದನ್ನು ಹೇಳ್ಕೊಂಡು ಸರಳರೆಗಳಲ್ಲಿ ಮಹಾಕಾವ್ಯ ಬರೆದು ಸಜ್ಜಲ ಶರಳವಿದು ಬರೆದು ಚಂದ್ರಪ್ರಭ ಕಾವ್ಯ. ಚಂದ್ರಪ್ರಭೆ ಯಾರು? ಅವಳು ರಘುರಾಜನ ಮಗಳು ಚಂದ್ರಪ್ರಭ. ಚಂದ್ರಪ್ರಭೆಗೆ ಮಗ ನಚಿಕೇತ. ನಚಿಕೇತನವರು ಏನು ಹೇಳ್ತಾರೆ ಅಂದರೆ, ಆ ಚಂದ್ರಪ್ರಭೆ ಸಿಕ್ಕದಂಥ ಯಾವುದೋ ಒಬ್ಬರು ಉತ್ತರ ಕರ್ನಾಟಕದಲ್ಲಿ ಯಾವುದು ಓಲೆಗೆರೆಯಲ್ಲಿ ಸಿಕ್ಕದಂತ ತೆಗೆದುಕೊಂಡು ಆ ಕ್ರಿಯೇಟ್ ಮಾಡಿಕೊಂಡು ಚಂದ್ರಪ್ರಭೆ ಕಾವ್ಯನವರು ಸರಳರೆಗಳಲ್ಲಿ ಕಠೋಪನಿಷತ್ತಿನ ನಚಿಕೇತನ ತಗೊಳ್ತಾರೆ. ಅವರು ನಚಿಕೇತ ಅಂತ ವಿಷ್ಯಾರ್ವಂತ ಅಪ್ಪ ಮುದಿ ಹೆಸರುಗಳನ್ನು ಕೊಡ್ತಿದ್ದಂತ ಸ್ವಲ್ಪ ವಿರೋಧ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಯಮರಾಜನ ಹತ್ರ ಅಂತ. ಇಂಥ ಪ್ರಶ್ನೆ ಮಾಡೋದು ಇವತ್ತೇನು ಬಂದದ್ದಲ್ಲ, ನಚಿಕೇತನ ಕಾಲದಲ್ಲೇ ನಾವು ಬಂತು, ಇದನ್ನು ವಿಯೋಚನೆ ಮಾಡಬೇಕು. ಅದನ್ನು ನಮ್ಮವ್ರು ಏನು ಮಾಡ್ತೀವಿ, ಹಳೆಯದಲ್ಲ ಇತ್ತಾನೆ, ಓಲ್ಡ್ ಈಸ್ ಗೋಲ್ಡ್ ಅಲ್ಲ ಅವ್ರಿಗೆ, ಅದು ಆ ಚಿಂತನೆ ನಮ್ಮಲ್ಲಿ ಮೊದಲಿಂದ ಇತ್ತು, ನಾವೇ ಕಳ್ಕೊಂಡ್ವಿ ಅದನ್ನು. ಓಲ್ಡ್ ಈಸ್ ಬ್ಯಾಡ್ ಅಂತ ಮಾಡ್ಬಿಡ್ತೀವಿ, ಓಲ್ಡ್ ಈಸ್ ಬ್ಲೈಂಡ್ ಆಗ್ಬಿಡ್ತದೆ ಇರಲಿ. ಹಾಗೆ ಅಂಥ ಅವ್ರನ್ನ ಅಂಥ ಚಂದ್ರಪ್ರಭೆ
ಆಮೇಲೆ ಏನಾಗುತ್ತೆ, ಚಂದ್ರ ನಚಿಕೇತ ಹುಟ್ಟಿದ ಆಮೇಲೆ ಮದುವೆ ಮಾಡಿಸ್ತಾ ಅಂತ ಹೇಳ್ತಾರೆ ತಂದೆ ತಾಯಿಗಳು, ಅವನು ಆಮೇಲೆ ಮದುವೆ ಮಾಡಿಸ್ತಾನೆ. ಇರಲಿ, ಅದು ಇದರಲ್ಲಿ ತೇಲ್ ಹೋಯಿತು, ಇದೆಲ್ಲ ಬೇರೆ ಕಥೆಗಳೇನೆ ಇರಲಿ, ಹಾಗೆ ಮದುವೆ ಮಾಡಿಸ ಆಕೆ ಸೌಂದರ್ಯ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಂದರೆ ಜಸಡಿಯವರು ಕೊಡಗಿನ ಇದು ವಸಂತದ ಬೆಳಗಿನ ಅಷ್ಟು ಮಟ್ಟಿಗೆ ಬೆಳಗ್ಗೆ ಯಾವ ರೀತಿ ಪ್ರಕೃತಿ ಸೌಂದರ್ಯ ಅದಷ್ಟು ಮಟ್ಟಿಗೆ ಚೆಲುವೆ ಆಗಿದ್ಲು ಚಂದ್ರಪ್ರಭೆ. ಒಂದು ಕಾವ್ಯನ ಆಧ್ಯಾತ್ಮಿಕ ನೆಲೆಯಲ್ಲಿ ಯೋಚನೆ ಮಾಡಬೇಕಾದ್ರೂ ಕೂಡ ಆ ಸೌಂದರ್ಯ ನೈಸರ್ಗಿಕ ಸೌಂದರ್ಯದಲ್ಲಿ ಆಕೆ ಹೋಲಿಸ್ತಾರೆ. ಆ ಕೊಡಗಿನ ಕಾವೇರಿ ಎಷ್ಟು ಮಟ್ಟಿಗೆ ಇದೆ ಅದಕ್ಕೆ ಉದಾಹರಣೆ ಬೇಕು. ಗಂಗೆ ಸ್ನಾನ ಕೂದಲು ಇದಾಗಿತ್ತೆ ಒದ್ದೆ ಆಗಿತ್ತಂತೆ, ಜಮನೆ ಕೇಳ್ತಾಳಂತೆ, ಯಾಕಮ್ಮ ನೀನು ಕೂದಲು ಒದ್ದೆ ಆಗಿದ್ರೆ ನನಗಿಂತ ಪವಿತ್ರ ಅಂತ ಹಿರಿಯಳಾದಂಥ ಕಾವೇರಿ ಸ್ನಾನ ಮಾಡ್ಕೊಂಬಂದೆ ಅಂತ ಗಂಗೆ ಹೇಳ್ತಾಳೆ. ಅಂಥ ಕಾವೇರಿ ನಮ್ಮ ಕನ್ನಡ ಹರ್ಕೊಂಡು ಬಂದವಳು. ಅವಳು 3 ಕವಲಿತ್ತು, 7.3 ಲಕ್ಷ ವರ್ಷಗಳ ಹಿಂದೆ 3 ಕವಲಿತ್ತು ಕಾವೇರಿಗೆ. ಪಶ್ಚಿಮ ಘಟ್ಟಲ್ಲಿ ಏರೋದಕ್ಕೆ ಮುಂಚೆ 3 ಕವಲು, 2 ಕವಲು ಪಶ್ಚಿಮಕ್ಕೆ ಹೋಗ್ತಾ ಇತ್ತು, ಇನ್ನೊಂದು ಕವಲು ಪೂರ್ವಕ್ಕೆ ಬರ್ತಾನೆ ಇತ್ತು. ಗಂಗೆಗೂ ತ್ರಿಪಥಗ ಅಂತ ಹೇಳ್ತಾರೆ 3 ಕವಲು. ಹಾಂ ನೋಡಿದೆ ನೀವು, ಚೆನ್ನಾಗಿ ಹೇಳಿದ್ರಿ. ಆದ್ದರಿಂದ ಆ 3 ಕವಲು, 2 ಕವಲು ಏನಾಗಿತ್ತು, ಒಂದು ಮಾನಂದೋಡಿ ಮೂಲಕ ಒಂದು ಹೋಗ್ತಿತ್ತು, ಇನ್ನೊಂದು ಬರಪಳೆ ಅಂತ ಬರ್ತದೆ. ಅದು ಬರಪಳೆ ಪಶ್ಚಿಮಗಳಿಗೆ ಏರಿದಾಗ ಅದು ರೀತಿ ಎಲ್ಲವರ ಕ್ಯಾಪ್ಚರ್ ಆಗಿ ಒಂದೇ ಕವಲಾಗಿಬಿಟ್ಟು ಅದು ಬೆತ್ತಲೆ ಇದು ಇದು ಕೇರಳದಲ್ಲಿ ಇದಾಗ ಆ ಕೇರಳಕ್ಕೂ ಕೊಡಗು ಮಧ್ಯೆ ಅರಬಿ ಇದರಲ್ಲಿ ಸ್ಥಳ ಇತ್ತು, ಅದಕ್ಕೆ ಮಹಾಕೂಟ ಅಂತ ಹೇಳಿ, ಮಹಾಕೂಟ ಅಂದರೆ ಸಂಗಮ ಆಗ್ತಕ್ಕಂಥ ಜಾಗ. ಆ 2 ಕಡೆ ಆ ಪಶ್ಚಿಮಗಳಲ್ಲಿ ಯಾವಾಗ ಏರಿ ಜಾಸ್ತಿ ಆಯಿತು, ಕೂಡ್ಲು ಅಂತಿದೆಯಲ್ಲ ಸರ್, ಕೂಡ್ಲು ಅಂತ ಈಗಲೂ ಇದೆಯಲ್ಲ, ಇಲ್ಲಿದೆ ಅಲ್ಲಿ ಮಹಾಕೂಟ ಅಂತಿದೆ, ಮಹಾಕೂಟ ಅಂತೀವಿ ಅದು ಮಹಾಕೂಟ. ಅದು ಅಂದರೆ ಅವೆರಡು ಒಂದಾಗಿ ಇವತ್ತು ಬರಪಳೆ ಮೂಲಕ ಅಲ್ಲಿ ಹೋಗ್ತಾ ಇದೆ. ಅದು ಅಂದರೆ ಒಂದು ರೀತಿ ಆಧ್ಯಾತ್ಮಿಕ ಸೆಲೆ ಕಾವ್ಯದ ಸೆಲೆ ಇವೆರಡೂ ಕೂಡ ಸಮರಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಜಸರ ಹಸ್ತ ಅವ್ರಿಗೆ ಒಂದು ರೀತಿ ಕರಗತವಾಗಿಬಿಟ್ಟಿತ್ತು ಅಂತ ಅನಿಸುತ್ತೆ. ಹೀಗೆ ಸಜ್ಜಲ ಶರಣೆಯಲ್ಲ ಸಾಮಾನ್ಯ ಮನೆಯ ಇದಿಲ್ಲ ಇದು. ಹಾಗೆ ಸದಾಶಿವರದ್ದು ಅವರಿಗೆ ದೀಕ್ಷೆ ಕೊಟ್ಟಂಥವ್ರು ಗಿರಿಜಾಪುರದಲ್ಲಿ ಅವರು ಇದಾಗಿದ್ದಂಥ ಪಟ್ಟಾಧ್ಯಕ್ಷ ಆಗಿದ್ದರು, ಅವರಿಗೆ ದೀಕ್ಷೆ ಕೊಟ್ಟಂಥವ್ರು ಅವ್ರ ಮೇಲೆ ಕಾವ್ಯ ಬರೆದರು, ತಮ್ಮ ಗುರು ಕಾಣಿಕೆಯನ್ನು ಕೊಟ್ಟಂಥವ್ರು ಹಾನಗಲ್ ಕುಮಾರಸ್ವಾಮಿಗಳ ಮೇಲೆ ಇದು ಮಾಡಿದರು ಕಾವ್ಯ ಸಿದ್ಧಿ, ಮತ್ತು ಹೀಗೆ ವಚನ ಸಿದ್ಧಿ, ಹಾಗೆಯೇ ಇದು ರುದ್ರಮದ ಪ್ರಾವಣಿಕ ಸಿದ್ಧಿ ಇವೆಲ್ಲನೂ ಕೂಡ ಪ್ರತಿಯೊಂದು ರೀತಿಯಲ್ಲೂ ಕೂಡ ಅವರು ತಮ್ಮದೇ ಅಂಥ ಕೊಡುಗೆಗಳನ್ನು ಕೊಟ್ಟು ಈ ಕರ್ನಾಟಕದ ಕನ್ನಡ ಸಾಹಿತ್ಯವನ್ನು ಸಾಕಷ್ಟು ಒಂದು ವೃದ್ಧಿ ಮಾಡಿದ್ರು. ಕಾವ್ಯ ಅನ್ನೋದು ಅವ್ರಿಗೆ ಬಹಳ ಪ್ರಿಯವಾದಂಥ ಒಂದು ಮಾಧ್ಯಮ, ತಮ್ಮದನ್ನು ಕಾವ್ಯ ಮಾಧ್ಯಮ, ವಚನ ಮಾಧ್ಯಮ, ಹಾಗೆ ಆಧ್ಯಾತ್ಮಿಕ ಇದು ಅಷ್ಟೆ. ವಿಶೇಷವಾಗಿ ನಮ್ಮ ಇದು ಅಷ್ಟೇ, ವೀರ ಭದ್ರನ ಬಗ್ಗೆ ಅಷ್ಟೇ ಕೂಡ. ಸರ್, ಈಗ ಈ ಕಾವ್ಯಗಳನ್ನು ಇವರ ವಚನಗಳನ್ನೆಲ್ಲ ಅಧ್ಯಯನದಲ್ಲಿ ಇಟ್ಕೊಂಡಿದ್ದಾರಾ ಜನ, ಎಲ್ಲ ಕಡೆ ಪ್ರಚಾರದಲ್ಲಿ ಇದೆಯಾ? ಎಷ್ಟೊಂದು ಮುದ್ರಣಗಳಾಗ್ತಾ ಇವೆ ಅಂದರೆ ಇತ್ತೀಚೆಗೆ ಹೊಸ ಅಷ್ಟು ಪುಸ್ತಕಗಳು ಮುದ್ರ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆಯಿತು. ಓ, 2017. ಸರಿ, ಪ್ರಚಾರದಲ್ಲಿ ಇದೆ. ಜೀವನ ಸಿದ್ಧಾಂತದ 6 ಸಂಪುಟ ಬಂತಲ್ಲ, ಕೆಲವರು ಅದನ್ನು ನಮ್ಮ ವಿದ್ಯಾಶಂಕರ 1000 ಪುಟ ಬರೋದು ಅವ್ರ ಪ್ರಬಂಧಗಳಿವೆ, ಅಷ್ಟು ಕೂಡ ಅಷ್ಟು ಪುಸ್ತಕಗಳು ಇದಾದವು ಜೀವನ ಸಿದ್ಧಾಂತಕ್ಕೆ. ನಾನು 2 ಪ್ರಸಾದಿ ಸಂಪುಟಕ್ಕೆ ಅದನ್ನು ಹೇಳಬೇಕಾಯ್ತು ನಿಮಗೆ. ನಮ್ಮ ಜೀವನ ಸಿದ್ಧಾಂತದಲ್ಲಿ, ಜೀವನ ಸಿದ್ಧಾಂತ ಅಂತಕ್ಕಂಥದ್ದೇ ಷಟ್ಸ್ಥಲದ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಇದು ಮಾಡ್ತಕ್ಕಂಥದ್ದು. ಇಲ್ಲಿ ಮನುಷ್ಯ ತಾನು ಯಾವ ಭಾವದಲ್ಲಿ ಹೆಚ್ಚಿನ ಉತ್ತಮ ಸ್ಥಿತಿಯನ್ನು ಇದು ಮಾಡ್ತಾರೆ, ಮೊದಲು ಭಕ್ತಿ. ಅದಕ್ಕೆ ಅವ್ರು ಹೇಳ್ತಾರೆ, ಭಕ್ತ ಮಹೇಶ ಪ್ರಸಾದಿ ಪ್ರಾಣನೆ ಶರಣ ಐಕ್ಯ ಅಂತಕ್ಕಂಥ ಈ ಸ್ಥಳಗಳು ಅಂತಾರೆ. ಆ ಸ್ಥಳ ಅಂದರೆ ಈ ಲೋಕಲ್ ಪ್ಲೇಸ್ ಅಲ್ಲ, ಪರಮಾತ್ಮನ ಸ್ಥಳಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಅವನ ಸ್ಥಳ. ಭಕ್ತ ಸ್ಥಳ ಅಂದರೆ ನಿಷ್ಠೆ, ನಿಷ್ಠೆ ಇರಬೇಕು. ಜೀವನ ಸಿದ್ಧಾಂತದ 6 ಅಂದರೆ ಸ್ಟೇಜಸ್ ಆಫ್ ಸಿದ್ಧಿ ಅಂತ ಹೇಳಿ ಅದನ್ನು ಹೇಳ್ತೇವೆ. 6 ಸ್ಥಳಗಳು ಕೂಡ ಅದನ್ನು ವಿಕಾಸದ ಹಂತಗಳು, ಜೀವನ ಸಿದ್ಧಾಂತದ ತಾತ್ವಿಕ ನೆಲೆಗಳು ಹಂತಗಳು. ಮೊದಲನೇದು ಭಕ್ತ ಸ್ಥಳದ ನಿಷ್ಠೆ ಇರಬೇಕು. ಎರಡನೇದು ಮಹೇಶ್ವರದಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರ್ಬೋದು. ಹೋದ್ರೆ ಆಯ್ತು ಕೊಡ ದೇವಸ್ಥಾನಕ್ಕೆ ಒಂದು ಭಾಳ ಹೆಣ್ಣು ಕೊಟ್ಬಿಟ್ರೆ ಆಯ್ತು, ಅದು ಭಕ್ತಿ ಆಗೋದಿಲ್ಲ. ಶ್ರದ್ಧೆನೂ ಅಷ್ಟೇ ಮಟ್ಟಿಗಿರಬೇಕು. ಶ್ರದ್ಧೆ ಆದ ನಂತರ ಅವನಿಗೆ ಅವಧಾನ ಇರಬೇಕು. ನಮ್ಮ ಚಲಬಸವಣ್ಣನಿಗೆ ಅವಧಾನ ಭಕ್ತಿ. ಅವನು ಹೇಳೋದು ಬಸವಣ್ಣ ಏನು ಮಾಡ್ತಾನೆ, ಅಂಗದ ಮೇಲೆ ಲಿಂಗಗಳು ಸಂಗಮನಾಥ ಅಂತ ಅಂದ. ಚಲಬಸವಣ್ಣ ಒಪ್ಪಲಿಲ್ಲ, ಯಾರ್ಯಾರಿಗೂ ಸಂಗಮನಾಥ ಹೆಂಗೆ ಅಂತ ಅಂದಾಗ ಬಸವಣ್ಣ ತಿದ್ದುಕೊಂಡ ಚಲಬಸವಣ್ಣ ಮಾತು ಕಡೆ. ಲಾಂಛನಕ್ಕೆ ಶರಣಂಬೆ, ಲಾಂಛನಕ್ಕೆ ತಕ್ಕ ಆಚಾರದ ಚಿಯಂಬೆ ಅಂದ ಚಲಬಸವಣ್ಣ. ತಾನು ಹೇಳಿ ಅವ್ನು ಹೇಳೋದಕ್ಕೆ ಅದು ದೊಡ್ಡತನ.
ಅದಕ್ಕೆ ಮಗು ಮನುಜನ ತಂದೆ ಅಂತ ಇದಕ್ಕೆ ಹೇಳೋದು. ಚಿಕ್ಕವಳು ಮಾತು ಹೇಳ್ಕೊಳ್ಳು, ಆ ಮಗುನೇ ನಿನಗೆ ಎಲ್ಲ ಇದು ಕಳಿಸೋದು, ತಾಯಿಗೆ ಅವಳಿಗೆ ಆನಂದ ಕೊಡೋದು, ತಂದೆಗೆ ಬುದ್ಧಿ ಕಲಿಸೋದು ಮಗುನೇ ತನ್ನ ಲೀಲೆಗಳಿಂದ. ಹಾಗೆ ಅಲ್ಲೂ ಕೂಡ ಅದು ಅವಧಾನ. ಕೊನೆಗೆ ಬರ್ತಕ್ಕಂಥದ್ದು ಸಾಮರಸ್ಯ, ಅವಧಾನ ಆಗಿದೆ, ಅಭಿವ್ಯಕ್ತಿ ಆಗ್ತದೆ, ಮುಂದೆ ಆದಮೇಲೆ ಶರಣರಾಗಿದೆ. ಅಂದರೆ ಯಾರು ಸ್ಟೆಂಡ್ ವಿಕಾಸ ಆಗ್ತಾ, ಮನುಷ್ಯ ತನ್ನ ಬದುಕು ಈ ಥರ ಹಂತ ಹಂತವಾಗಿ ವಿಕಾಸ ಆಗ್ತಾ ಪರಮಾತ್ಮನಲ್ಲಿ ಸಾಮರಸ್ಯ ಆಗ್ತದೆ. ಅಂದರೆ ಇದೆಲ್ಲ ಬರೀ ಆಧ್ಯಾತ್ಮ ಇಲ್ಲ, ನಾವೆಲ್ಲ ನೀವು ಸಂತೋಷ ಪಡ್ರಿ ಜೀವನದಲ್ಲಿ ಯಾರು ಬೇಡ ಅಂತಾರೆ, ಸಂತೋಷ ಪಡಿ ಎಲ್ಲ ಮಾಡಿ. ಹಾಗೆ ಅದೇ ಹೊತ್ತಿಗೆ ಇವನು ಆರವತ್ತು ಬಸವಣ್ಣ ಎಲ್ಲರೂ ತಲ್ಲ ಆತ್ಮೀಯ ನೋಡ್ಕೊಳ್ಳಿ, ನೀನೊಬ್ಬನೇ ಬದುಕೋದಲ್ಲ. ಬೇರೆದವ್ರು ಹೇಳ್ತಾರೆ ನಗುನಗ್ತಾ ಸಾಕೋಣ, ನಗುನಗ್ತಾ ಹೋಗೋಣ ಅಂತ ಹೇಳುವಾಗ ನಾನು ನಗೋದು, ಅವನು ಪಕ್ಕದವನು ನಗಲಿ, ನೀನೊಬ್ಬನೇ ಅಲ್ಲ ನಗೋದು, ಅವನು ನಗಿಸು, ಅವನು ಮುಂದೆ ತಗೊಂಬ, ನೀನೊಬ್ಬನೇ ಅಲ್ಲ ಮುಂದುವರಿಬೇಕು. ಅದರಿಂದ ಈ ಆರು ಹಂತಗಳಲ್ಲಿ ಆರಂಭದಿಂದ ಭಕ್ತಿಯಿಂದ ಆರಂಭವಾಗಿ ಕೊನೆಗೆ ಐಕ್ಯ ಸ್ಥಳದಲ್ಲಿ ಏನಿದೆ ಅಂದರೆ ಪರಮಾತ್ಮನೊಡನೆ ತಾನೂ ಪರಮಾತ್ಮ ಅಂತ ಪರಿಭಾವಿಸೋದಿದೆ. ಜೀವಾತ್ಮ ಪರಮಾತ್ಮ ನಾನು ಶಿವ ಅಂತಕ್ಕಂಥ ಭಾವನೆ ಬರಬೇಕಾದ್ರೆ, ಶಿವ ಅಂದರೆ ಮಂಗಳಕರವಾದಂಥ, ಶಿವ ಅಂದರೆ ಮಂಗಳ ಅಂತ, ಆ ಮಂಗಳಕರವಾದ ಭಾವನೆ ಹೊಂದ್ಕೊಂಡು ಬದುಕು, ಇದು ಜೀವನ ಸಿದ್ಧಾಂತದಲ್ಲಿ ನಾವು ಕಾಣ್ಬರ್ತಕ್ಕಂಥ ಇದು. ಜಸಿನಿಯವರು ಅದನ್ನು ಭಾಳ ಸರಳವಾಗಿ ಎಲ್ಲರೂ ಅರ್ಥವಾಗಿರ್ತಿಲ್ಲ ಅದನ್ನು ಅದನ್ನು ಹೇಳ್ಕೊಂಡು ಬಂದು ಯಾರಂತ ಇಟ್ಕೊಳ್ಳಿ. ಹೀಗೆ ಅದು ಆಧ್ಯಾತ್ಮ ಇರ್ಬೋದು ಅಥವಾ ಕಾವ್ಯ ಇರ್ಬೋದು, ಬದುಕಿರಬಹುದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾಡು ಇರ್ಬೋದು, ನುಡಿ ಇರ್ಬೋದು, ಈ ಎಲ್ಲ ಪ್ರಕಾರಗಳಲ್ಲಿ ತಮ್ಮದೇ ಅಂತ ಕೊಡುಗೆಯನ್ನು ಜಸಿನಿಯವರು ಕೊಟ್ಟು 1996 ಮಲ್ಲಿಗೆ ನರ್ಸಿಂಗ್ ಹೋಮ್ನಲ್ಲಿ ಅವರು ಅಂದರೆ ಅದನ್ನು ನಾವು ಹತ್ತಿರ ಇದ್ದ ನೋಡ್ತಿದ್ವಿ. ಹೃದಯದ ಬಿಡುತ್ತ ಹೇಗೆ ನಿಲ್ತಾ ಬರ್ತದೆ ಅನ್ನೋದು ಗೊತ್ತಾಗ್ತದೆ. ನಮ್ಮ ತಾಯಿಯವ್ರ ನಿಧನ ಆದಾಗ ಅದನ್ನು ನಾವು ನೋಡಿದ್ವಿ. ತಾನಾಗ್ತಾನ ಕಡಿಮೆ ಆಗ್ತಾ 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 ಕೊನೆ ನಿಂತು ಹೋಗ್ಬಿಡ್ತದೆ. ಹಾಗೆ ಪರಮಾತ್ಮನಲ್ಲಿ ಶಿವನಲ್ಲಿ ಅಥವಾ ಯಾವಾಗ ಇದಾಗ್ತಾರೋ ಒಂದಾಗ್ತಾರೆ, ಅದು ಈ ಅದು ಶಾಂತಿಯ ನೆಲೆ ಅಂತಕ್ಕಂಥದ್ದು ಅಷ್ಟೇ. ಹೀಗೆ ಬರೀ ಜಂಜಡ ಅಷ್ಟೇ ಅಲ್ಲ, ಜೀವನ ಜಂಜಡ ಅಂತ ಯಾಕೆ ಯೋಚನೆ ಮಾಡ್ತೀವಿ? ಆ ಬದುಕನ್ನು ಹಸನ್ ಮಾಡ್ಕೊಡಿ, ಬದುಕನ್ನು ಹಸ ಮಾಡಿಕೊಂಡು ನೀವು ಯಾವುದೇ ಸಂದರ್ಭದಲ್ಲಿ ಕೂಡ ವಿಕಾಸ ಪಡ್ಕೊಂಡು ನೀವು ಸಂತೋಷ ಪಡಿ, ನೆರೆಯವ್ರಿಗೂ ಸಂತೋಷ ಕೊಡಿ, ನಿಮ್ಮ ಜೊತೆಯವ್ರಿಗೂ ಸಂತೋಷ ಕೊಡಿ, ನೀವು ಬೇರೆಯವ್ರಿಗೂ ಸಂತೋಷ ಕೊಟ್ಟಾಗ ಆಗ ನಿಮ್ಮ ಸಾರ್ಥಕತೆ ಬರ್ತದೆ ಅನ್ನೋ ಸಂದೇಶವನ್ನು ಜಸಿನಿಯವರು ಈ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ ಅಂತ ನಾನು ಹೇಳಿ. ಭಾಳ ಚೆನ್ನಾಗಿತ್ತು. ಜಸಿನಿಯವರಂಥ ಒಬ್ಬರು ವಿದ್ವಾಂಸರು, ದಾರ್ಶನಿಕರು, ವಿಶಾಲ ದೃಷ್ಟಿ ಇರುವಂಥವರು, ಇಷ್ಟೆಲ್ಲ ಅಧ್ಯಯನ ಮಾಡಿ ಬದುಕನ್ನು ಯಾವ ರೀತಿ ನಾವು ಬಾಳಿಸ್ಕೋಬೇಕು, ಇನ್ನೊಬ್ರಿಗೂ ಕೂಡ ಅದರಿಂದ ಹೇಗೆ ಸಾಮರಸ್ಯವನ್ನು ಉಂಟು ಮಾಡಿಸ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಆಡಿ ಮಾಡಿ ತೋರಿಸಿದವರು. ಅವ್ರ ಬಗ್ಗೆ ನೀವು ಎಷ್ಟು ಅಗಾಧವಾದಂಥ ವಿಷಯ ಇದು, ಅವರ ಗ್ರಂಥರಾಶಿನೇ 300 ಅಂತ ಹೇಳಿದ್ರೆ ಅವರು ಏನೇನು ಮಾಡಿರ್ಬೋದು. ನೀವು ಆಗಲೇ ಹೇಳಿದ ಹಾಗೆ ಈ ಸಮಾಜದನ್ನು ಅನೇಕ ಸ್ತರಗಳಲ್ಲಿ ಅದನ್ನು ಉತ್ತಮಗೊಳಿಸೋದಕ್ಕಿಂತ ಎಷ್ಟು ವಿಧವಾದಂಥ ಕೆಲಸಗಳು ಮಾಡಿದ್ರು. ಮಹಿಳೆಯರಿಗೋಸ್ಕರ ಸಮಾವೇಶಗಳನ್ನು ಮಾಡಿ ಅವರಿಗೆಲ್ಲ ತರಬೇತಿ ಕೊಟ್ಟು, ಇದು ತುಂಬ ದೊಡ್ಡ ವಿಷಯ ಸರ್, ತುಂಬ ಗಹನವಾಗಿರುವಂಥದ್ದು. ಈ ಸಂದರ್ಭ ಹೇಳೋದಾದರೆ ನೀವು ಅದನ್ನು ಕುರಿತು ಹೇಳಿದ್ದಕ್ಕೋಸ್ಕರವಾಗಿ ನನಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಲೀಲಾಜಲ ವೀಕ್ಷಕರಿಗೆ ಇಂಥ ವಿಚಾರ ಇದುವರೆಗೂ ಗೊತ್ತಿರಲಿಲ್ಲ. ಜಸಿನಿಯವ್ರ ಬಗ್ಗೆ ಇದೇ ಮೊದಲನೇ ಬಾರಿಗೆ ನಾವು ಇಷ್ಟು ವಿಸ್ತಾರವಾಗಿ ಮಾತಾಡಿಸಿರೋದು ನಿಮ್ಮಂಥವ್ರನ್ನ, ಅದರಿಂದ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ. ಈ ಸಂದರ್ಭ ಹೇಳಿದ್ರೆ ಹೇಳಿ ದತ್ತಿಯನ್ನು ನಾವು ಪರಿಷತ್ನಲ್ಲಿ ಇಟ್ಟಿದ್ದೀವಿ. ನಾವು ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಜಸಿನಿಯವ್ರು ವಾರ್ಷಿಕವಾಗಿ ದತ್ತಿ ಉಪನ್ಯಾಸಕ್ಕೋಸ್ಕರ ಇಟ್ಟಿದ್ದೀವಿ. ಹಾಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಅವ್ರ ಹೆಸರಲ್ಲಿ ದತ್ತಿ ಇಟ್ಟಿದ್ದಾರೆ. ಗೌರವನೀಯರು. ಆಯ್ತು ಸರ್, ತುಂಬ ಧನ್ಯವಾದಗಳು. ನಮಸ್ಕಾರ.